ನಮಸ್ತೆ ವೀಕ್ಷಕರೇ, ತನ್ಮಯ ಪ್ರತಿಭೆ ತನುಶ್ರೀ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇವತ್ತು ಚಿಲ್ಡ್ರನ್ಸ್ ಡೇ, ಆ್ಯಂಡ್ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಎಲ್ಲ ಮಕ್ಕಳಿಗೆ ಕೂಡ ಒಂದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಪ್ಪ ಅಂದರೆ ಇವತ್ತಿನ ಒಂದು ಎಪಿಸೋಡ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ತುಂಬ ಮಕ್ಕಳು ತುಂಬ ಖುಷಿ ಖುಷಿಯಿಂದ ಇರ್ಬೋದು. ಯಾಕಂದರೆ ಚಿಲ್ಡ್ರನ್ಸ್ ಡೇ ಅಂತ ಹೇಳುವಾಗ ನಮ್ಮ ಒಂದು ಲೈಫ್ನಲ್ಲಿ ಕೆಲವೊಂದು ಸತಿ ಚಿಲ್ಡ್ರನ್ಸ್ ಡೇ ಆ ದಿನ ಡ್ಯಾನ್ಸ್ ಆಗಲಿ, ತುಂಬ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಅದು ಇದು ಅಂತ ತುಂಬಾ ಇತ್ತು. ಬಟ್ ಈಗೀಗ ನಮಗೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಆ ಮಕ್ಕಳ ಲೈಫ್ ಪುನಃ ಸಿಗಲ್ಲ ನಮಗೆ. ಸೊ ಹಾಗಾಗಿ ಮಕ್ಕಳ ಲೈಫ್ ತುಂಬ ಎಂಜಾಯ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಆ ಲೈಫಲ್ಲಿ ನಮ್ಗೆ ಗೊತ್ತಾಗಲ್ಲ ಎಂಜಾಯ್ ಮಾಡಬೇಕು ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಸಿಕ್ಕಾದ್ಮೇಲೆ ನಮಗೆ ಜಾಸ್ತಿಯಾಗಿ ಈ ಒಂದು ಎಂಜಾಯ್ ಮಾಡಲಿಕ್ಕೆ ಆಗಲ್ಲ ನನ್ನ ಪ್ರಕಾರ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡು ತುಂಬ ಖುಷಿ ಕೊಡುತ್ತೆ, ಯಾಕಂದರೆ ನಮ್ಮ ಜೊತೆ ಇದ್ದಾರೆ ತನುಶ್ರೀ. ಸೊ ಈಗಾಗಲೇ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವರನ್ನು ಜಾಸ್ತಿ ಹೊಗಳ್ಬೇಕಂದ್ರೆ ಅವರೊಬ್ಬರು ಡ್ಯಾನ್ಸರು ಕೂಡ, ಭರತನಾಟ್ಯಂ ಡ್ಯಾನ್ಸರ್, ವೆಸ್ಟರ್ನ್ ಡ್ಯಾನ್ಸರ್, ಅದರ ಜೊತೆಗೆ ಯೋಗ ಕೂಡ. ಯೋಗ ಹೇಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದರೆ ಯಾವುದೇ ಒಂದು ಕೋಚ್ ಇಲ್ಲದೆ ಇವರು ಖಾಲಿ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ನೋಡಿಕೊಂಡು ಅದೆಷ್ಟೋ 5 to 6 months ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಒಂದು ವರ್ಲ್ಡ್ ರೆಕಾರ್ಡ್ ಅವರ ಹೆಸರನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ತನುಶ್ರೀ ಅವರ ಅಪ್ಪ ಅಮ್ಮನಿಗೆ ಕೂಡ ತುಂಬ ಖುಷಿ ಆಗ್ತದೆ, ಅವರ ಅಪ್ಪ ಅಮ್ಮನಿಗಿಂತ ನಮಗೆ ತುಂಬ ಖುಷಿಯಾಗುತ್ತೆ. ಅದಕ್ಕಿಂತ ನನಗೆ ಖುಷಿಯಾಗುತ್ತೆ, ಯಾಕಂದರೆ ಅವರ ಒಂದು ಇಂಟರ್ವ್ಯೂ ನಾನು ಮಾಡ್ತಿದ್ದೀನಂತ. ಸೊ ಲಾಸ್ಟ್ ಇಯರ್ ಡ್ಯಾನ್ಸ್ ಕ ಸೂಪರ್ ಸ್ಟಾರಲ್ಲಿ ನಾವು ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಒಂದು ಡ್ಯಾನ್ಸ್ ಕ ಸೂಪರ್ ಸ್ಟಾರ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಪ್ಲೇಸ್ ತಗೊಂಡದ್ದು ನಮ್ಮ ತನುಶ್ರೀ ಅವರು. ಸೊ ಇವರನ್ನು ನಾವು ಸ್ವಾಗತಿಸಬೇಕು. ಸೊ ತನುಶ್ರೀ, ಸ್ವಾಗತ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ ಸರ್, ಇರೆಗ್ಲ ಸ್ವಾಗತ. ಆ್ಯಂಡ್ ನಮ್ಮ ತನುಶ್ರೀ ಅವರ ತಂದೆ ಉದಯ್ ಕುಮಾರ್. ಆ್ಯಂಡ್ ಸೂಪರ್ ತನುಶ್ರೀ, ಹೇಗಾಗ್ತದೆ ಇವತ್ತಿನ ದಿನ ಚಿಲ್ಡ್ರನ್ಸ್ ಡೇ? ಸೊ ಸ್ಕೂಲಲ್ಲೆಲ್ಲ ಹೇಗೆ, ಗಮ್ಮತ? ತುಂಬ ಗಮ್ಮತ. ಡ್ಯಾನ್ಸಲ್ಲಿ ಇತ್ತಾ? ಡ್ಯಾನ್ಸಲ್ಲಿ ಇತ್ತು. ಓಕೆ, ಸೊ ಏನು ಅನಿಸ್ತು ಉಂಟು ನಿಮಗೆ? ತುಂಬ ವರ್ಲ್ಡ್ ರೆಕಾರ್ಡ್ ಆಯಿತು ನಿಮ್ಮದು ಮೊನ್ನೆ ಅಷ್ಟೇ ನಿಮ್ಮ ಯೋಗದಲ್ಲಿ, ಹೇಗೆ ಅನಿಸ್ತು ಉಂಟು ನಿಮಗೆ? ತುಂಬ ಖುಷಿ ಆಗ್ತುಂಟು. ತುಂಬಾ ಮಂದಿ ಕಂಗ್ರಾಚುಲೇಷನ್ ಎಲ್ಲ ತುಂಬಾ ಹೇಳ್ತಾರೆ. ಹೌದಾ? ನಂಗೆ ತುಂಬಾ ಖುಷಿ ಆಗ್ತದ ಅಲ್ವಾ. ಸೊ ಇದೇ ರೀತಿಯಾಗಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಆಗುತ್ತೆ ನಿಮ್ ಕೂಡ ಈಗ ಅಲ್ವಾ? ಓಕೆ ಸರ್, ಉದಯ್ ಸರ್ ಇರಗೆ ಇಂಚ ಒಂದುಂಡು. ಸೊ ಒಂಜಿ ಇರ್ನ ಮಗಲ್ ಇಂಚ ಒಂಜಿ ಸಾಧನೆ ಮಲ್ದಿರಿ ಇಂಚ ಒಂದುಂಡು. ಹಿಂಗ ಮಸ್ತ್ ಖುಷಿ ಒಂದುಂಡು ದಯಪಣ್ಣ. ಹ್ಮ್, ಒಂಜಿ 5 ವರ್ಷೋಡು ಇಂಚ ಅಂತ ಅನುಶ್ರೀನ ಡ್ಯಾನ್ಸ್ ಭರತನಾಟ್ಯ ಮಾಡೋಡೆ ಮಸ್ತ್ ಇರ್ನು ಅಲ್ಪ ಸ್ಟೇಜ್ ಮುಟ್ಟಲೆ ತಂಪೋಯ್. ಅಂದರೆ ಇನ್ನು ಮನಸ್ಸಿರು ಒಂದು ಇತ್ತು ಏನಾಡಲು ಒಂದು ನಮ್ಮ ಸಾಧನೆ ಮಲ್ತು ತೋಜೋಡು. ಐಕ್ ನಮ್ಮ ಮಸ್ತ್ ಸಪೋರ್ಟ್ ಇತ್ತು ತನುಶ್ರೀ. ಐಕ್ ಮಸ್ತ್ ನಮ್ಮ ಸಪೋರ್ಟ್ ಇತ್ತು ಅಲ್ಲ ಮಲ್ಪನಾಗಲ್ಬೋದು. ಕರೆಕ್ಟ್ ಕರೆಕ್ಟ್. ನಮ್ಮ ಏನಪ್ಪ ಅನ್ಪ ಅವಿನ ತನುಶ್ರೀ ಮಲ್ತು ತೋಜೋಳು. ಒಂಜಿ ಅಡ್ಡಗು ಈ ಜೋಕ್ಲು ನಮ್ಮ ಎತ್ತೇ ಒಂಜಿ ಸಪೋರ್ಟ್ ಕೊರಡು ಅಕಲ್ ಒಂಜಿ ಓನ್ ಇಂಟ್ರೆಸ್ಟ್ ಬೋಡು ಹೋಡು. ನಮ್ಮ ವಿದೌಟ್ ಇಂಟ್ರೆಸ್ಟ್ ನಮ್ಮ ದಾತರೇ ಮಲ್ಪಡವು ವೇಸ್ಟ್ ಅಂತ ಬರೋಣ ಎಲ್ಲ ಪ್ರಕಾರ. ಓಕೆ ಸೂಪರ್. ಆ್ಯಂಡ್ ಸರ್ ನಿಮಗೆ ಈಗ ಒಂದು ಸಪೋರ್ಟ್ ಮಾಡೋದಕ್ಕಿಂತ ತುಂಬ ಕಷ್ಟಪಟ್ಟಿರ್ಬೋದು ನೀವು. ಸೊ ಆ ಕಷ್ಟ ತುಂಬಾ ಮಾತಾಡುವ, ಅದಕ್ಕಿಂತ ಮುಂಚೆ ಒಂದು ನಿಮ್ಮ ಪ್ಯಾಕೇಜ್ ಇದೆ. ಸೊ ಅದನ್ನು ನೋಡ್ಕೊಂಬರೋಣ. ಓಕೆ ಓಕೆ ವೀಕ್ಷಕರೇ, ತನುಶ್ರೀ ಅವರ ಒಂದು ಪ್ಯಾಕೇಜ್ ಇದೆ. ಈ ಯೋಗ ಯಾವ ಥರ ಎಲ್ಲ ಮಾಡಿದ್ದಾರೆ ಏನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆ ಒಂದು ಪ್ಯಾಕೇಜ್ನಲ್ಲಿದೆ, ನೋಡ್ಕೊಂಬನ್ನಿ ಪ್ಲೀಸ್. ಇವರ ಹೆಸರು ತನುಶ್ರೀ ಪಿತ್ರೋಡಿ, ಉದಯ್ ಕುಮಾರ್ ಮತ್ತು ಸಂಧ್ಯಾ ದಂಪತಿ ಪುತ್ರಿ. ಈಗಾಗಲೇ ಹಲವಾರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಈಕೆ 250 ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾಳೆ. ಇವಳು ಒಂದು ಒಳ್ಳೆಯ ಪ್ರತಿಭೆಯ ಮಗು. ಇವಳು ಶ್ರದ್ಧೆಯಿಂದ ಯಾವುದೇ ವಿಷಯವನ್ನು ತಿಳಿಸಿದಾಗ ಕಲಿಯುವ ಅಭ್ಯಾಸ ಉಂಟು, ಛಲ ಉಂಟು ಇವಳಿಗೆ. ಇವಳು ಸುಮಾರು ಕಡೆಯಲ್ಲಿ, ಸುಮಾರು 269 ಕಡೆಗಳಲ್ಲಿ ಇಷ್ಟುವರೆಗೆ ರಂಗದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿದ್ದಾಳೆ. ಇಂಥ ಬೆಳೆಯುವ ಮಕ್ಕಳು ದೇಶಕ್ಕೆ ಒಂದು ಆಸ್ತಿ ಎನ್ನುವ ನನ್ನ ಭಾವನೆ. ಹೌದು, ತನುಶ್ರೀ ಈ ಬಾರಿ ಹೊಸ ದಾಖಲೆಯ ಮೂಲಕ ಪ್ರಸಿದ್ಧ ಪಡೆದಿದ್ದಾಳೆ. ನಿರಾಲಂಬ ಪೂರ್ಣ ಚಕ್ರಾಸನದಲ್ಲಿ ತನುಶ್ರೀ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ 1 ಮಿನಿಟ್ ಮಿರಾಕಲ್ ವಿಭಾಗದಲ್ಲಿ ನೂತನ ದಾಖಲೆ ಬರೆದಿದ್ದಾಳೆ. ಬೆಂಗಳೂರಿಗೆ ಹೋಗಿದ್ದಾಗ ನಾವು
ಖುಷಿ ಎಂಬ ಹುಡುಗಿ ಯೋಗದಲ್ಲಿ ನಿರಲಂಬಪೂರ್ಣ ಚಕ್ರಾಸನವನ್ನು ಮಾಡಿ 14 ಬಾರಿ ಮಾಡಿ ದಾಖಲೆ ಮಾಡಿದ್ದನ್ನು ಪೇಪರ್ನಲ್ಲಿ ಓದಿದ್ವಿ. ಅದನ್ನು ನನ್ನ ಮಗಳಿಗೆ ತೋರಿಸಿದ್ದೆ, ಇದನ್ನು ನೀನು ಮಾಡಬೇಕು ಯಾಕಂತ ಹೇಳಿದ್ರೆ ಅವಳು ಡ್ಯಾನ್ಸಲ್ಲಿ ಆ ಒಂದು ಭಂಗಿಯನ್ನೊಂದು 2 ಸಲ ಮಾಡ್ತಾ ಇದ್ಲು. ನಾನು ಅವಳನ್ನು ಪ್ರಥಮವಾಗಿ ಅದನ್ನು ತೋರಿಸಿದಾಗ ಅವಳು 1 ನಿಮಿಷದಲ್ಲಿ 9 ಬಾರಿ ಮಾಡ್ತಾ ಇದ್ಲು. ತನ್ನ 5 ತಿಂಗಳ ನಿರಂತರ ಪ್ರಯತ್ನಕ್ಕೆ ಅವಳು ನಿನ್ನೆ ದಿನ ಉಡುಪಿಯ ಲಯನ್ಸ್ ಭವನದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸಾಧನೆಯನ್ನು ಮಾಡಿದ್ದಾಳೆ. ಈ ಸಾಧನೆ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ತನುಶ್ರೀ ಕೀರ್ತಿಯನ್ನು ತಂದಿದ್ದಾಳೆ ಅಂತ ಹೇಳಿಕೆ ನಾನು ಸಂತೋಷಪಡ್ತೇನೆ. ತನುಶ್ರೀ ತನ್ನ 3 ವರ್ಷ ಪ್ರಾಯದಿಂದ ಭರತನಾಟ್ಯ ತರಬೇತಿ ಪಡೆಯುತ್ತಿದ್ದಾಳೆ, ಆದರೆ ಯೋಗಾಸನದಲ್ಲಿ ತರಬೇತಿಯನ್ನು ಪಡೆಯಲಿಲ್ಲ. ಆದರೆ ಭರತನಾಟ್ಯ ಮೂಲಕವೇ ಆಕೆ ಯೋಗವನ್ನು ಕರಗತ ಮಾಡಿಕೊಂಡಿದ್ದಾಳೆ. ಯೂಟ್ಯೂಬ್ ಮೂಲಕವೇ ನಿರಾಲಂಬನ ಪೂರ್ಣ ಚಕ್ರಾಸನ ವೀಕ್ಷಿಸಿ ಕಳೆದ 5 ತಿಂಗಳಲ್ಲಿ ನಿರಂತರ ಅಭ್ಯಾಸವನ್ನು ನಡೆಸಿದ್ದಾಳೆ. ಪರಿಣಾಮ ಇದೀಗ ವಿಶ್ವ ದಾಖಲೆಯ ಸಾಧನೆ ಮಾಡುವಂತಾಗಿದೆ. ಗುರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಅರ್ಪಿಸುತ್ತೇನೆ. ನಿನ್ನೆ ನಾನು 5 ತಿಂಗಳ ಪ್ರಯತ್ನಕ್ಕೆ ನಿನ್ನೆ ನನಗೆ ಆ ಸಾಧನೆಯ ಪ್ರಶಸ್ತಿ ಸಿಕ್ಕಿತ್ತು. ಈ ಬಾಲ ಪ್ರತಿಭೆಯ ಪ್ರದರ್ಶನ ವೀಕ್ಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಮೋದ್ ಮಧುವರಾಜ್ ತನುಶ್ರೀ ಸಾಧನೆ ನಮ್ಮ ರಾಜ್ಯಕ್ಕೆ ದೊಡ್ಡ ಹೆಸರು ತಂದಿದೆ ಎಂದಿದ್ದಾರೆ. ತನುಶ್ರೀ ಉಡುಪಿ ಸೇಂಟ್ ಸಿಸಿಲಿಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ರು. ಇವಳಿಗೆ ತಂದೆ ತಾಯಿ ಬಾಡಿಗೆ ಮನೆಯಲ್ಲಿ ವಾಸವಾಗುತ್ತಿದ್ರು. ತಮ್ಮ ಆರ್ಥಿಕ ಪರಿಸ್ಥಿತಿಯು ತನ್ನ ಮಗಳ ಸಾಧನೆಗೆ ಅಡ್ಡಿ ಬರದ ರೀತಿ ಬೆಳೆಸಿದ್ದಾರೆ. ಏನೇ ಆಗಲಿ, ಮುಂದಿನ ದಿನ ಈ ಬಾಲಕಿ ಇನ್ನಷ್ಟು ದಾಖಲೆ ಮಾಡಬೇಕಾದ್ರೆ ಸಂಘ ಸಂಸ್ಥೆ ಮತ್ತು ಸರ್ಕಾರ ಪ್ರೋತ್ಸಾಹವನ್ನು ಮಾಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ, ಕಡ್ಪಾಡಿ. ಓಕೆ, ಸೂಪರ್. ಒಂದು ಪ್ಯಾಕೇಜ್ ನೋಡ್ತಾ ಇರುವಾಗ ನಮಗೂ ಕೂಡ ಒಂದು ಈ ಥರ ಒಂದು ಸಾಧನೆ ಮಾಡಬೇಕು. ಈ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಸಾಧನೆ ಮಾಡೋದು ಅಂದರೆ ದೊಡ್ಡ ವಿಷಯ. ಯಾಕಂದರೆ ಈ ಯೋಗದಲ್ಲಿ ತುಂಬ ಟೈಪ್ಸ್ ಇದೆ. ಅದರಲ್ಲಿ ಕೆಲವೊಂದು ಯೋಗಗಳನ್ನು ಅದಕ್ಕೆ ಹೆಸರು ಬೇರೆ ಬೇರೆ ರೀತಿ ಇದೆ, ತುಂಬ ಕಷ್ಟ ಇದೆ. ಆದರೆ ಹೆಸರನ್ನೇ ಹೇಳಬೇಕಾದ್ರೂ ಕೂಡ ಆ ಯೋಗ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ಬೋದು ಅಲ್ವಾ? ಸೊ ನೀವು ಇವರು ಕೂಡ ಒಂದು ಆ ಥರ ಮಾಡಬೇಕಾದ್ರೂ ಕೂಡ ಒಂದು ಮನೆಯಿಂದ ಸಪೋರ್ಟ್ ಬೇಕಾಗುತ್ತೆ. ಸೊ ಮನೆಯ ಸಪೋರ್ಟ್ ಬಿಟ್ಟು ಬೇರೆಯವರ ಒಂದು ಸಪೋರ್ಟ್ ಬೇಕಾಗುತ್ತೆ ಕೆಲವೊಂದ್ಸತಿ. ಓಕೆ, ಸೊ ತನುಶ್ರೀ ಅವರೇ, ಹೇಗೆ ಆಯಿತು ಅಂದರೆ ಆ ಒಂದು ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಹೋಗಿದ್ದಾಗ ಮೈಸೂರಿನ ಖುಷಿ ಅಕ್ಕ ಅಂತ ಅವರ ನಿರ್ಲಾಮ ಪೂರ್ಣ ಚಕ್ರಾಸನವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ರು. ಅದಕ್ಕೆ ಅಪ್ಪ ಹೇಳಿದ್ರು ಇದನ್ ಮಾಡು ಅಂತ. ಅದಕ್ಕೆ ಯಾಕಂದ್ರೆ ಅದು ನಾನು ಡ್ಯಾನ್ಸ್ ಅಲ್ಲಿ 2-3 ಸಲ ಮಾಡ್ತಿದ್ದೆ. ಅದಕ್ಕೆ ನಾನು ಪ್ರಥಮವಾಗಿ ಮಾಡುವಾಗ ನನಗೆ 9 ಬಾರಿ ಮಾಡ್ತಿದ್ದೆ, ಮತ್ತೆ ನಾನು 5 ತಿಂಗಳ ನಿರಂತರ ಪ್ರಯತ್ನದಿಂದ 19 ಬಾರಿ ಮಾಡಿದ್ದೆ ಅಲ್ವಾ. ಸೊ ಫಸ್ಟ್ಗೆ ನಿಮಗೆ ಸ್ಟಾರ್ಟ್ ಆದದ್ದು 9 ಟೈಮ್ಸ್ ಅಲ್ವಾ? ಅದಾದ್ಮೇಲೆ ಮತ್ತೊಮ್ಮೆ 19 ಟೈಮ್ಸ್ ಮಾಡಿದ್ರಿ ಈಗ ಮೊನ್ನೆ ಅಷ್ಟೇ. ಓಕೆ, ಸೊ ಅವರ ಹೆಸರೇನು ಲಾಸ್ಟ್ ಬಿಟಪ್ ಮಾಡಿದ್ದು ನೀವು? ಇನ್ನೊಬ್ರು ಇದ್ರಲ್ವಾ ಹೆಸರು? 12 ಟೈಮ್ಸ್ ಮಾಡಿದ ಅವರು. ಎಷ್ಟು? 14 ಟೈಮ್ಸ್ ಮಾಡಿ. ಖುಷಿ ಖುಷಿ ಮೈಸೂರು. ಓಕೆ, ಮೈಸೂರಿನ ಅವರ ಪ್ರೇರಣೆ ತನುಶ್ರೀ ಅಲ್ವಾ? ಕರೆಕ್ಟ್. ಈಗ ಓವರಲ್ ಈಗ ನೋಡುವಾಗ ತನುಶ್ರೀ ಅವರ ಇಂಟ್ರೆಸ್ಟ್ಗಿಂತ ನಿಮ್ಮ ಇಂಟ್ರೆಸ್ಟ್ ತುಂಬ ಇದೆ ಅಂತ ನನ್ನ ಒಂದು ಭಾವನೆ, ಏನು ಹೇಳ್ತೀರಾ? ಇಲ್ಲ, ನಾವು ಅವಳಿಗೆ 3 ವರ್ಷ ಆಗೋ ತನಕ ಅವಳನ್ನು ಒಂದು ಸ್ಪರ್ಧೆಗೆ ಸಹ ನಾವು ಕರ್ಕೊಂಡು ಹೋಗಲಿಲ್ಲ. ಓಕೆ, 3 ವರ್ಷ ತನಕ. 3 ವರ್ಷ ಆದ ಕೂಡಲೇ ಕೃಷ್ಣ ಸ್ಪರ್ಧೆಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಪ್ರಥಮ ವರ್ಷದಲ್ಲೇ ಅವಳು 12 ಪ್ರಥಮ ಬಹುಮಾನ. ಓಕೆ, ಮತ್ತು 3 ದ್ವಿತೀಯ, ಅಷ್ಟು ಬಹುಮಾನವನ್ನು ಪ್ರಥಮ ವರ್ಷದಲ್ಲೇ ಪಡ್ಕೊಂಡ್ಳು. ನಂತರ ಆವಾಗ ನಮ್ಗೆ ಗೊತ್ತಾಯ್ತು ಇವಳಿಗೆ ಸ್ಟೇಜ್ ಅಲ್ಲಿ ಇಲ್ಲ, ಏನಾದ್ರೂ ಮಾಡ್ತಾಳೆ ಅಂತ. ನಂತರ ನಾನು ಮಾತ್ರ ಹಿಂದೆ ನಿಲ್ಲಿಲ್ಲ, ಅವಳಿಗೆ ಎಂತ ಬೇಕು ಫುಲ್ ಸಪೋರ್ಟ್ ಮಾಡಿ ನಿರಂತರ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಕೆಲವೊಮ್ಮೆ ದೂರ ದೂರ ಕರ್ಕೊಂಡು ಹೋಗಿ ಮನೆಗೆ ಬರುವಾಗ ಬೆಳಿಗ್ಗೆ ಆಗ್ತಿತ್ತು. ಆದ್ರೂ ನನಗೆ ಖುಷಿ ಅಂತ ಹೇಳಿದ್ರೆ ತನುಶ್ರೀ ಎಷ್ಟೇ ಬೆಳಿಗ್ಗೆ ಲೇಟ್ ಆದ್ರು ರಾತ್ರಿ ಬೆಳೆ ಎತ್ಕೊಂಡು ಸೀದಾ ಶಾಲೆಗೆ ಹೋಗ್ತಾ ಇದ್ರು. ಕಾರ್ಯಕ್ರಮ ಪ್ರೋಗ್ರಾಮ್ಗೋಸ್ಕರ ಶಾಲೆಗೆ ರಜೆ ಮಾಡಿ ಮನೆಯಲ್ಲಿ ಕುತ್ಕೊಳ್ಳೋ ಕ್ರಮ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಅದೊಂದು ನನಗೆ ಬಹಳಷ್ಟು ಖುಷಿ. ಯಾಕೆ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಸಹ ಮರುದಿವಸ ರಜೆ ಮಾಡೋದು, ಶಾಲೆಗೆ ಹೋಗದಿರೋದು, ಅದೆಲ್ಲ ಎಂತಿಲ್ಲ. ಶಾಲೆಗೆ ಹೋಗ್ತಿದ್ಲು, ಮತ್ತೆ ಅವಳ ಪ್ರಯತ್ನ
ಇಷ್ಟು ಮಾಡಬೇಕಾದ್ರೆ ನಾವು ಅವಳು ಬೆಳಿಗ್ಗೆ ಎದ್ದ ಕೂಡಲೇ ಅವಳದ್ದು ಎಂತ ಬರೀಲಿಕ್ಕೆ ಉಂಟು ಬರೆದಾದ ಕೂಡಲೇ ಅವಳದ್ದು ಅದು ವ್ಯಾಯಾಮ ಮಾಡೋದುಂಟು ಡೈಲಿದ್ದು ಬೆಳಿಗ್ಗೆ ಎದ್ದು. ಬೆಳಿಗ್ಗೆ ಎದ್ದಾಯ್ತು, ಸಂಜೆ ವಾಪಸ್ ಅದೇ ಶಾಲೆಯಿಂದ ಬರೋದು, ಅವಳದ್ದೇನು ದಿನಚರಿ ಉಂಟು. ಭರತನಾಟ್ಯಂ ತರಗತಿಗೆ ನಾನು ಕಳೆದ 3.5 ವರ್ಷದಿಂದ ನಿರಂತರವಾಗಿ ಹೋಗ್ತಾ ಇದ್ದೇನೆ. ನಮ್ಮ ಮುಕುಂದ ಕೃಪ ಮ್ಯೂಸಿಕ್ ಆ್ಯಂಡ್ ಫೈನ್ ಆರ್ಟ್ಸ್ನ ಗುರುಗಳಾದಂಥ ರಾಮಕೃಷ್ಣ ಕೊಡಂಜೆ ಸರ್ ಅವರು, ಅವ್ರ ಹತ್ರ ನಿರಂತರವಾಗಿ ಭರತನಾಟ್ಯಂಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದ ಮುಗಿಸಿ ಬಂದು ಕ್ಲಾಸಿಗೆ ಹೋಗಿ ಬಂದು ಸಹ ಅವಳದ್ದು 1 ಗಂಟೆ ಪ್ರಾಕ್ಟೀಸ್ ಇರ್ತದೆ ಡೈಲಿ, ಎಕ್ಸಸೈಸ್ ಫಿಟ್ನೆಸ್ ಬೇಕಾಗ್ತದೆ. ಅದನ್ನು ನಾವು ಕೆಲವೊಂದು ಅವಳಿಗೆ ಯೂಟ್ಯೂಬ್ ಮೂಲಕ ತೋರಿಸ್ತೇವೆ, ಇಂಥ ಇಂಥ ಎಕ್ಸಸೈಸ್ ಮಾಡಬೇಕು, ಇಂಥ ಡ್ಯಾನ್ಸ್ಗೆ ಇಂಥ ಇಂಥ ಸ್ಟೆಪ್ ಬೇಕಾಗ್ತದೆ, ಅದನ್ನು ಮಾಡಬೇಕು ಅಂತ. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೆ. ಅವಳಿಗೆ ಸಹ ಅದು ಅಭ್ಯಾಸ ಆಗಿ ಹೋಗಿದೆ. ಅದೊಂದು 1/2 ಗಂಟೆ ಆದರೂ ಡೈಲಿ ಎಕ್ಸಸೈಸ್ ಮಾಡಲೇಬೇಕು ಅಲ್ವಾ? ಆ ಥರ ನನಗೆಲ್ಲ ನನಗೋಸ್ಕರ ಅಲ್ಲ, ನಾವಿಲ್ಲದಿದ್ರೆ ಸಹ ಅವಳಿಗೆ ಗೊತ್ತುಂಟು ಮಾಡಬೇಕಂತ. ಅವಳದು ಅದೊಂದು ದಿನಚರಿ, ಓದುದು ಬರೆಯುವುದಾದ ನಂತರ ಸಂಜೆ ಆಗುವಾಗ ಅದನ್ನು ಮಾಡಲೇಬೇಕು. ಮಾಡ್ತಾಳೆ. ಸೊ ವೀಕ್ಷಕರೇ, ನಾವು ಈಗ ಮಾತಾಡ್ತಾ ಇದ್ದೀವಿ, ನೀವು ಕೂಡ ಕಾಲ್ ಮಾಡ್ಬೋದು 0820259330 ಈ ನಂಬರ್ಗೆ ಕಾಲ್ ಮಾಡಿ ವಿಶ್ ಮಾಡ್ಬೋದು ನಮ್ಮ ತನುಶ್ರೀ. ಅಂಡ್ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ಯಾಕಂದ್ರೆ ಚಿಲ್ಡ್ರನ್ಸ್ ಡೇ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ತನುಶ್ರೀ ಅವರು, ಅವ್ರ ಜೊತೆ ನಮ್ಮ ಅವರ ತಂದೆ ಕೂಡ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ನಾವು ಮಾತಾಡ್ತಾ ಇರ್ತೀವಿ 1 ಗಂಟೆ. ಆ್ಯಂಡ್ ಈಗ ಒಬ್ರು ಕಾಲರ್ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ಓಕೆ, ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಅಂತ ಹೇಳಿ. ಅಶೋಕ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಂಟ್ವಾಳದಿಂದ. ಓಕೆ, ಬಂಟ್ವಾಳದಿಂದ. ಓಕೆ, ನಮ್ಮ ತನುಶ್ರೀ ಇದ್ದಾರೆ. ಹೌದು, ತನುಶ್ರೀ ಹತ್ರ ಮಾತಾಡಿ. 2 ಹೆಣ್ಣುಮಕ್ಳು ಅದಕ್ಕೆ. ಓ ಹೌದಾ? ಓಕೆ ಓಕೆ. ಸೊ ಮಾತಾಡಿ ಮಾತಾಡಿ ಸರ್ ತನುಶ್ರೀ ಅವ್ರ ಹತ್ರ. ಒಂದು 4ನೇ ಕ್ಲಾಸಲ್ಲಿ ಇದ್ದಾಳೆ, ಒಂದು ಅಂಗನವಾಡಿ ಹೋಗ್ತಾ ಇದ್ದಾಳೆ. ಓಕೆ ಓಕೆ, ನೋಡಿ ತನುಶ್ರೀ ಆಗ್ಬೇಕು ನನ್ನ ಮಕ್ಕಳು, ಅದಕ್ಕೆ ಎಂತ ಮಾಡ್ಬೇಕಂತ ಅವಳ ಹತ್ರ ಒಂದು ನಾವು ಕ್ಲೂ ತಗೊಳ್ಬೇಕು, ಅದಕ್ಕೆ ಟಿಪ್ಸ್ ತಗೊಳ್ಬೇಕಲ್ವಾ? ಕರೆಕ್ಟ್. ತನುಶ್ರೀ ಪಾತ್ರಲ್ಲಿ ಎಲ್ಲಿ ಮಾತಾಡಿ ಅವರು ನಮ್ಮ ಬರ್ತದೆ ಬರ್ತದೆ ಪಾತ್ರಲ್ಲಿ ಮಾತಾಡ್ಲಿ ಅವಳು ಪಾತ್ರಲ್ಲಿ ಪಾತ್ರ ತನುಶ್ರೀ. ಹಲೋ ಹಲೋ, ಹಾ ಹಾಯ್ ತನುಶ್ರೀ. ಹಾಯ್ ಹಾಯ್, ಹೆಂಗ ಮತ್ತೆ ಖುಷಿ ಅಂದ್ರೆ? ಥ್ಯಾಂಕ್ ಯು. ಪಕ್ಕ 8 ವರ್ಷ ಶುರು ಮಾಡ್ದ? 3 ವರ್ಷ. 3 ವರ್ಷ ಎಣ್ಣ ರೆಡ್ಡ ಜೋಕ್ಲಿನ ಕಳ್ಪುಡ ಟೀಚಿಂಗ್ ಮಲ್ಪೋಣ. ನಿನ್ನೆ ಊರು ಅಲ್ಲು? ಉಡುಪಿ. ಉಡುಪಿಯಾ? ಕುಡ್ಲಡ ತಲ ಟೀಮ್ ಮಲ್ಪೋಣ ಅಂದಾಜಿ ಉಂದ? ಟೀಮ್ ಮಲ್ಪರಿ ರೇ, ಇಜ್ಜ ಇಜ್ಜ ಐರಿ ಉಡುಪಿ ಬರ ಹುಡುಗಿ. ಉಡುಪಿ ಬರ್ತಾನೆ ಹೆಂಗ ಬಟ್ಟೆ ಉಡುಪಿ ಬರ್ರೆ ಎತ್ತು ಬರ್ತು ಬೋಡಾ ಜೋಕ್ಲಿನ ತವರ್ರೆ. ಅದೇ ಚಿಂತನೆ ಮಲ್ಪರಿಗೆ ಓಕೆ ಶೋರ್ ಸರ್ ಶೋರ್ ನಿಕಾಲಪುರ ಸಪೋರ್ಟ್ ಬೋರ್ಡ್ ಸರ್ ಪಿಕ್ಚರ್ ಹಾಯ್ 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 ಪುದರ್ ಪುದರ್ ಏನೆ ಹಾಯ್ ಹಾಯ್ ಪುದರ್ ಏನೆ ಚೈತನ್ಯ ಚೈತನ್ಯ ಪಲ್ಲೆ ಪಾತ್ರಲೆ ತನುಶ್ರೀ ಉಳ್ಳೇರು ಚೈತನ್ಯ ಹಾ ಶಾಲೆ ಪುದರ್ ಓಕೆ ಚೈತನ್ಯ ದಾತ ಪಾತ್ರ ಪಲ್ಲೆ ನಮ್ಮ ತನುಶ್ರೀಡ ದಾತಗೆ ಕಲ್ಪವಾರಗೆ ಅಲ್ಲೇ ಹಾ ಕಲ್ಪವೇ ಅವೇ ಇಂಚಿನ ಇನ್ನೊಂದು ಸಪೋರ್ಟ್ ಉಪ್ಪಾಡ ತನುಶ್ರೀ ಮಿತ್ ಓಕೆ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಓಕೆ ಸರ್ ಶೋರ್ ಶೋರ್ ಓಕೆ ಸರ್ ಬಾಯ್ ಬಾಯ್ ಓಕೆ ಸೊ ಆರ್ಲ ಪಂಡೆ ದಹ ಪಂಡಗ ಅಕಲ ಚೌಕುಲ್ಲ ಮೆರ್ಲಕ್ಕನೆ ಅವಡು ಬಂದ್ಬಿಡ ಆಸೆ ಅಕಲೇ ಇಲ್ಲ ಸೊ ಅದನ್ನ ಹೆಂಗಂತ ಮಸ್ತ್ ಖುಷಿ ನೀರಂತ ಮಸ್ತ್ ಖುಷಿ ದಯಪನ್ನಗ ನಮಲ ಮಲ್ದಿನ ಅವೇನೆ ಕರೆಕ್ಟ್
ನಮ್ಮಲ್ಲ ಬೇತಗಲಿನ ತೂದಿ ನಮಗಲಿನ ಕಲ್ದಿನ್ ದೇಬಂಡ ನಮಗಲಿನ ತೂದು ಕಲ್ಪುನ್ ನಮ್ಮದು ಏರ್ ಎಡ್ಡೆ ಮಲ್ಪೇರು ಅಗಲಿನ ತೂದು ನಮ್ಮ ಕಲ್ಪುಡ್ ಅಗಲ ಬಗ್ಗೆ ನಮ್ಮ ತಪ್ಪೆನ್ನೆರವೆಲ್ಲಿ ಅಗಲ ನಮ್ಮ ಕಲ್ಪೆರೆ ಮಸ್ತುಪುನ್ ನಮ್ಮ ಪ್ರತಿ ವರೇಳಲ್ಲಿ ಕಲ್ಪೆರೆಪ್ಪುಡು ಅಂಚನೆ ತನುಶ್ರೀ ಪ್ರತಿ ಸಲ ಪನ್ಪಿನವೇ ನಮಕ್ ಪ್ರತಿ ದಿನ ಕಲ್ಪೆರೆ ಕಲ್ತಂದೆಪ್ಪುಡು ಅವು ಮಾತ್ರ ನಮ್ಮ ಯಶಸ್ವಾಪಿ. ತನುಶ್ರೀ ನಿಮ್ಗೆ ಕಷ್ಟ ಅಂತ ಆಗ್ಲಿಲ್ವಾ? ಯಾಕಂದ್ರೆ ಅಪ್ಪ ಅಮ್ಮ ಹೇಳ್ತಿದ್ರು ಬೆಳಿಗ್ಗೆ ಏಳ್ಬೇಕು ಇಷ್ಟು ಗಂಟೆಗೆ, ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಆಗ್ತಾ ಇರ್ಲಿಲ್ವಾ ನಿಮ್ಗೆ? ಇಲ್ಲ, ಯಾಕಂದ್ರೆ ಅವ್ರ ಪಾಪ ನಮ್ಮ ಒಳ್ಳೇದಕ್ಕೆ ಹೇಳೋದು, ಹಾಗಾಗಿ ನೀವು ಅಲ್ವಾ ಕರೆಕ್ಟ್ ಓಕೆ. ಅಲ್ಲ ನಮ್ಗೆ ಅಂದ್ರೆ ನಮ್ಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಬೇಗ ಹೇಳು ಅಂತ, ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಶವಾಸನ ಆತರ ಯೋಗ ಇದೆಯಲ್ಲ, ನಂಗೆ ಅದಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಮಲಗ್ಬೋದ್ರ ಅದರಲ್ಲಿ. ಓಕೆ, ಸೊ ಈಗ ಇನ್ನೊಂದು ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಬಾರ್ಕೂರಿಂದ ಪೂರ್ಣಿಮಾ. ಓಕೆ ಪೂರ್ಣಿಮಾ ಅವರೇ, ನಮ್ಮ ಇಲ್ಲಿ ತನುಶ್ರೀ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಬನ್ನೂಲ್ಲ ರತೆ. ಗ್ಯಾರಂಟಿ ಆಪುಡ್ ನಿಖಲ್ ಅಂಚನಗಲ್ನ ಪೂರ ಸಪೋರ್ಟ್ ಬೋಡು. ಓಕೆ 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 ಮೇಡಮ್. ನಮಸ್ತೆ. ಹಲೋ ಉದಯ, ನಮಸ್ತೆ. ನಮಸ್ತೆ ನಮಸ್ತೆ, ಏನ ಖುಷಿ ಅಣ್ಣ? ಮಸ್ತ್ ಮಸ್ತ್. ಹಲೋ ಓಕೆ, ಸೊ ಕೋಲ್ಕಟ್ಟ ಮಲೇಜಿ ದೇಪಂಡ. ಮಸ್ತ್ ಜನಕ್ಕೆ ಮಸ್ತ್ ಖುಷಿ ಉಂಟು ದೇಪಂಡ. ತನುಶ್ರೀನ ಒಂದು ಸಾಧನೆ ಅವು ಕಿಂಜ ಅನ್ಪಣ್ರಿ ಕಬ್ಜೋ ಮಲ್ಲನೆ ಇವು ಈ ಈತ್ ಕಿಂಜ ಪ್ರಾಯ ನಮ್ಮ ಈತ್ ಮಲ್ಲ ಸಾಧನೆ ಅವಂಜಿ ಬಾರಿ ಮಲ್ಲ ವಿಷಯನೇ. ಓಕೆ, ಸೊ ಉದಯ್ ಸರ್ ಎರಡನೇ ಒಂದು ಪ್ರಶ್ನೆ ದಾದಪನ್ನಾಗ ಈ ಪೇರೆಂಟ್ಸ್ ನಂಗೊಂಜಿ ಐಡಿಯಾ ಸೊಪ್ಪು ನಮ್ಮ ಜೋಕುಲು ಇಂಚನೆ ಆವುಡು ಬಂದು ಕೆಲವೊಂದ್ಸತಿ ನಮ್ಮ ಆಸೆ ಪಡ್ನೋ ಮಾತ್ರ ಅವು ಆಪುಜಿ ಕೆಲವೊಂದ್ಸತಿ ಐಕ್ ಅಂಚಿನ ಪೇರೆಂಟ್ಸ್ ನಂಗೆ ದಾದ ಅನ್ಪರ್ ಆಕಲೆ ಬಂಡ ಜೋಕುಲು ಏನು ಮಸ್ತ್ ಫೋರ್ಸ್ ಮಲ್ಪೇರ್ ಆಕಲೆ ಅವು ಇಂಟ್ರೆಸ್ಟ್ ಇದ್ದಿಲ್ಲ ಫೋರ್ಸ್ ಮಲ್ಪರ್ ಆಕಲೆ ದಾದ ಬಂದ್ಬಾರ್. ನಮ್ಮ ಜೋಕುಲು ಏನು ಫಸ್ಟ್ ಎನ್ನ ಅಭಿಪ್ರಾಯ ದಾದ ಬಂಡ ನಮ್ಮ ಜೋಕುಲಿಗೆ ದಾದ ಇಂಟ್ರೆಸ್ಟ್ ಒಂದು ಫಸ್ಟ್ ನಮ್ಮ ತೆರೆಯ ನಡ ಆ ರೀತಿ ನಮ್ಮ ಕಡಪಡು ಇಜ್ಜಿ ಬಂದಂಡ ನಮ್ಮ ಆಗಲಿಗೆ ಒಪೋಸಿಟ್ ದ ತೋಜಂಡ ಆಗಲ್ಲ ಅವು ಪ್ರತಿಭೆ ದುಂಬೋವಿಚ್ ಕೆಲವು ಜೋಕುಲು ಮಸ್ತ್ ಕಲ್ಪನೆ ಐಟು ಹುಷಾರು ಉಪ್ಪೇರ್ ಅದ ಕಲ್ಪನೆ ಐತೆ ಮಿತ್ತೆ ಪಾಡೋಡು ಕೆಲವು ಜೋಕುಲು ಇಂಚಿನ ಪ್ರತಿಭೆಡು ಉಪ್ಪೇರ್ ಅದ ನಮ್ಮ ಇಂಚಿನ ಪ್ರತಿಭೆಗೆ ಸಪೋರ್ಟ್ ಮಾಡ್ಪಡಾಪನ್ ದೇವನ್ನ ಪೂರಾಗಿಲ್ಲ ಡಾಕ್ಟರ್ ಇಂಜಿನಿಯರ್ ಅವೇ ಅವರೇ ಆಪುಚಿ ಬಟ್ ಮಸ್ತ್ ಬೆತೆ ಬೇತನ ಬಂದೋಡು ಅವೆನ್ನ ಪೂರ ಮಲ್ತಂ ಪೋಂಡ ಮಾತ್ರ ಆಪಿ ಈ ಟ್ಯಾಲೆಂಟ್ ಪಂಪಿನ ಒಂಜಿ ಪ್ರತಿಯೊರಡಲ್ಲ ಒಪ್ಪುಜಿ ಮಂಡ್ರೆ ಗಾಪ್ಜಿ ಪ್ರತಿಯೊರಡಲ್ಲ ಖಂಡಿತ ಆಂಡ ಆ ಟ್ಯಾಲೆಂಟ್ ನಮ್ಮ ಅವೆ ನಾಡೋಡು ಬಣ್ಣಗ ನಮ್ಮ ಒಂಜಿ ಟ್ಯಾಲೆಂಟ್ ಉಂಡು ಆಯ್ತ ಬಗ್ಗೆ ನಮ್ಮ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ ಮಾತ್ರ ಆಗ್ಲು ಫೇಮಸ್ ಆವ ಆ ಒಂಜಿ ಟ್ಯಾಲೆಂಟ್ ಒಂಜಿ ಎಡ್ ಒಂಜಿ ಇಂಪಾರ್ಟೆನ್ಸ್ ಕೊಡೋಣ ಆಗಲಿ ಒಂಜಿ ಲೆವೆಲ್ ಇಲ್ಲ ಪತೋತಂಬರ. ಓಕೆ, ಸೊ ತನುಶ್ರೀ ಇತ್ತದ ಏನ ಫ್ರೆಂಡ್ಸ್ ನಗುದಾದ ಬಂದ್ರಿ ಶಾಲೆ ಇಡ್ಪುರ ಪಣ್ಣ ಇರೇನೆ ಈ ಯೋಗ ಅಡ್ಪುರ ಇಂಚ ರೆಕಾರ್ಡ್ಸ್ ಆಂಡ್ ಇರೋ ಮಸ್ತ್ ಖುಷಿ ಆವೊಂದು ಒಂದು ಸೈಡ್ ಬಾಕಿ ಇರೋ ಫ್ರೆಂಡ್ಸ್ ನಕುಲ್ಲ ಪನ್ಪೇರು ತನುಶ್ರೀ ಹೆಂಗ್ ಮಸ್ತ್ ಖುಷಿ ಆವೊಂದು ಅಂಚಂಚಿಪುರ ಪನ್ಪಿಜರ ಪನ್ಪೇರು. ಓಕೆ, ಅಕುಲ ಇರ್ಲಕ್ಕನೆ ಆವುಡ್ ಪನ್ಪಿನ ಒಂದು ಒಂದು ಬರ್ಪಣ ಆಸೆ ಬರ್ಪಣ ಆಗಲಿ ಪನ್ಪೇರ್ ಅದಲ್ಲ ಇಜ್ಜ ಪನ್ಪಿಜರ ಹೌದಾನೆ ಹೆಂಚ ಪನ್ಪಿಜರು. ಓಕೆ, ಸೊ ಇನ್ನಿ ಚಿಲ್ಡ್ರನ್ಸ್ ಡೇ, ಸೊ ಇನ್ನಿ ಚಿಲ್ಡ್ರನ್ಸ್ ಡೇ ಇರೋ ಡ್ಯಾನ್ಸ್ ಇತ್ತು ಸ್ವಲ್ಪ ಶಾಲೆ ಡ್ಯಾನ್ಸ್ ಇತ್ತೀಜ ಅದಕ್ಕೆ ಡ್ಯಾನ್ಸ್ ಮಾಡ್ಬೋದಿಜರು ಇವ್ರು ಡ್ಯಾನ್ಸ್ ಉಡ್ ಭಾರಿ ಫೇಮಸ್ ಉಳ್ಳರು ಯೋಗ ಅಡಿಯತ್ ಪೂರ ಸಾಧನೆ ಮಲ್ತಾರೆ ಆಂಡಲ್ಲಿ ಇನ್ನೊಂಚೂರು ಡ್ಯಾನ್ಸ್ ಮಲ್ದುಡಿರಿ ಅತ್ತೆ. ಓಕೆ ಓಕೆ, ಸೊ ಇತರಿಗೆ ವರ್ಲ್ಡ್ ರೆಕಾರ್ಡ್ ಆಂಡ್ ಪಂಡ ಇತ್ತ ಮೊನ್ನೆ ಇರೋ ಒಂದು ಖುಷಿ ತಿಕ್ಕಂಡು ಅಪ್ಪಗೆ ಡ್ಯಾನ್ಸ್ ಮಲ್ತಾರ ಖುಷಿ ಇಟ್ಟು ಹೆಜ್ಜೆ. ಓಕೆ ಓಕೆ ಸೂಪರ್. ಆ್ಯಂಡ್ ತನುಶ್ರೀ ಇತ್ತ ಹೆಂಗ್ ಕೊಂಚ ಯೋಗ ಕಲ್ಪೋಡು ಹೆಂಗ್ ದಾದ ಮನ್ಪರ್ ಹೆಂಗ್ ಎಂಚ ಅವೇನ್ ಒಂದು ಮಲ್ಪರ್ ದೇಪಂಡ ಹೆಂಗ್ ಕೊಂಚ ಆಸೆ ಉಂಡು ಯೋಗ ಮಲ್ಪರ್ ಈಗ ಟಿಪ್ಸ್ ದಲ್ಲ ಕೊರ್ಪಿನ ಎಂಚ ದಾದ ಕಲ್ಪಂಡಲ್ಲ ಪೊಕ್ಕಡೇನೆ ಅದೇ ಅಂಚ. ಓಕೆ, ಸೊ ತನುಶ್ರೀ ಇರಗೊಂಜಿ ಮೆಗ್ದಿ ಉಳ್ಳೇರ್ ಬಂದು ಪಾಂಡೇರಿ ಇತ್ತೆ ಮೆಗ್ದಿ ಮಸ್ತ್ ರೆಡಿ ಆವೊಂದುಳ್ಳೇರು ದಾದ ಅವನೊಂದುಳ್ಳೇರ್ ಆಯ್ತ ಬಗ್ಗೆ ಮೆಗ್ದಿಲ್ಲ ರೆಡಿ ಆವೊಂದುಳ್ಳೇರು ಯೋಗ ಮಲ್ಪರ್ ಆರ್ಲ ಒಂದು ಸಾಧನೆ ಮಲ್ಪರ್ ಗೆ ಅಂದ ಅಂದ ಇರ ಹೆಲ್ಪ್ ಮಲ್ತೊಂದುಳ್ಳಾರ. ಓಕೆ, ಏನ್ ಹೇಳ್ತೀರ ಅದಕ್ಕೆ ಉದಯ ಸರ್? ಇಲ್ಲ, ಯಾಕೆ ಹೇಳಿದ್ರೆ ಇವಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಅವಳದು ಡ್ಯಾನ್ಸ್ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ. ಅವಳು ಅದನ್ನು ನೋಡ್ತಾಳಲ್ಲ, ಇವಳು ಎಂತ ಮಾಡ್ತಾಳೆ ಅದನ್ನು ಸ್ವಲ್ಪ ಕಾಪಿ ಮಾಡ್ತಾ ಇದ್ದಾಳೆ ಡೈಲಿ ಡೈಲಿ ಡೈಲಿ. ಅಂದ್ರೆ ಇವಳಿಗೆ ಏನಾದ್ರೂ ಮಾಡಿಸಿದ್ರೆ ಅವಳಿಗೆ ಸ್ವಲ್ಪ ಮಾಡಿಸ್ಬೇಕು. ಈಗ ಅವಳು
ಸಣ್ಣದು ನೋಡುವ, ಅವಳಿಗೆ ಸಹ ದೊಡ್ಡದಾದ್ಮೇಲೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಬರ್ತದೆ ನೋಡ್ಬೇಕು. ಈಗ ಅವಳನ್ನು ನಾವು ಯಾವ್ದಕ್ಕೆ ಸಿಗಲ್ಲ, ಇನ್ನು ಸ್ಕೂಲ್ಗೆ ಸೇರಿಸಬೇಕು ಅವಳಿಗೆ. ಇನ್ನು ಎರಡೂವರೆ ವರ್ಷ ಅವಳಿಗೆ, ಈಗ ಎರಡೂವರೆ ವರ್ಷ. ಓಕೆ, ಎರಡೂವರೆ ವರ್ಷ. ಓಕೆ ಓಕೆ, ಸೂಪರ್ ಸೂಪರ್. ಮುಂದೆ ನೋಡ್ಬೇಕು. ಕಾಲರ್ ಇದ್ದಾರೆ ಯಾರು? ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಾನು ರೇಗೋ ಕಾವೂರಿನಿಂದ. ತನುಶ್ರೀಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ತನುಶ್ರೀ. ಓಕೆ ತನುಶ್ರೀ, ಪಾತ್ರಲೆ ಮೂಲೆಯಲ್ಲಿ ಪಾತ್ರಲೆ. ಅದಕ್ಕೆ ತೋಜುವಲತೆ ಇಂದು ಮಕ್ಕಳ ದಿನಾಚರಣೆ ಐಕ್ಯಬೋಧ ಎನ್ನ ಅಭಿವರ್ಣನೆಯನ್ನು ಸಲ್ಲಿಸೋದ್ರಲ್ಲೇ. ಓಕೆ, ಥ್ಯಾಂಕ್ ಯು ಪಾಂಡೇರ ಅವರೇ. ಅಂತ ಕೇಂದ್ರ ಇರು ಮಿತ್ ಬರೋಡು, ನನ್ನ ಒಂಜಿ ಪಬ್ಲಿಸಿಟಿ ಆವೋಡು, ನಮ್ಮ ಬಂದನ ನೀರು ಬರೋಡು, ಪೊಲ್ಲೂರ್ ಮಾತೆ ಕಲ್ಪೋಡು, ಮಕ್ಕ ಈರ್ನ ಪುದಾರ್ ತನುಶ್ರೀಡು, ಎಲ್ಲ ಮಾತೆ ಮಕ್ಕ ಎನ್ನ ಮಗ ಎನ್ನ ಒಂಜಿ ಆಶೀರ್ವಾದ, ಪೊಲ್ಲೂಡ್ ಇಪ್ಪೋಡು, ಪೊಲ್ಲೂಡ್ ಕಲ್ಪೋಡು, ಎಂತ ಅದು ಬಾಳಡ್ ಬಂದ್ಬಿನಿ, ಎನ್ನ ಒಂಜಿ ಆಶೀರ್ವಾದ ಮಗ ಈಗ ಪ್ರಯತ್ನ ಅಂಚ ಮಕ್ಕ ಸ್ಪಂದನ ಏನ್ ಇನ್ನೇ ತೂಯಿನಿ ಏಪಲ ಏನ್ ಸ್ಪಂದನ ಒಂಜಿ ಮೆಂಬರ್ ಇನ್ನೇ ತೂಯಿನಿ ಅಣ್ಣ ಎಂಕ ಬಾರಿ ಖುಷಿ ಅಂಡ್ಗೆ ಏಪಲ ಒಂಜಿ ಫೋನ್ ಮಾಡಿ ಬಂದದ್ದು. ಓಕೆ, ಭರವಸೆ ಬರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಅರೆ ಪಾಪ ಆರ ಪಾತ್ರನೇ ಗೊತ್ತ ಏತು ಖುಷಿ ಪಡ್ತೇವೆ. ಸೊ ಅರ್ಪಂಡರ್ ಒಂಜಿ ಪುದರ್ ಇನಿಕಿಂದ ಏಪೋಗ್ಲ ಇಂಚಿನ ಸಾಧನೆ ಮಲ್ತೊಂದುಪ್ಪುಡು ಅಂತ ನಾನು ಅಂತಾರೆ. ಓಕೆ, ಸೊ ಖುಷಿ ಅಂಡ್ ಎಂಕ್ಲ ಮಸ್ತ್ ಖುಷಿ ಅಪ್ಪ ಇಂಚಿನ ಎಂಕ್ಲ ಒಂಜಿ ಸಾಧನೆ ಮಲ್ಪುಡು ಭಾರಿ ಒಂದು ಆಸೆ ಆಗೊಂದು. ಓಕೆ, ಸೊ ಉದಯ್ ಸರ್ ಈರ್ ಮಲ್ತಾರ ಇಂಚ ಇಚ್ಚವ ಇಂಚದೆ ಇಚ್ಚಿ ನಮ್ಮ ಇಲ್ಲಡು ನಮ್ಮ ಅಪ್ಪ ಅಮ್ಮಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರಿ. ಇನ್ನಿಡು ಪನ ಕ್ರಿಕೆಟ್ ಗೊಬ್ಬ ಬಂದ ಕ್ರಿಕೆಟ್ ಅದೇ ಆತೆ ನಮ್ಮ ಕ್ರಿಕೆಟ್ ಗೊಬ್ಬ ಬಂದಿತ್ತ ಕರೆಕ್ಟ್ ಅವು ಬುಂಡ ಬೇದ ನಿಜವಾದ. ಯಾಪನಾಗ ಮುಂಚಿನ ಒಂದು ಕಾಲದಲ್ಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ಪೇರೆಂಟ್ಸ್ ಅವರಿಗೆ ಮುಂಚಿನ ಕಾಲದಲ್ಲಿ. ಹೇಗೆಂದ್ರೆ ಪಾಪ ತುಂಬಾ ಕಷ್ಟ ಇತ್ತು. ಸೊ ಆ ಕಷ್ಟ ಇರುವಾಗ ನೀವು ಎಂತ ಬೇಕಾದ್ರೂ ಮಾಡಿ ಅದಕ್ಕೆ ಅಷ್ಟು ವ್ಯಾಲ್ಯೂ ಕೊಡಲ್ಲ. ಬಟ್ ಈಗ ಈಗ ಈ ಒಂದು ಎಂಟರ್ಟೈನ್ಮೆಂಟ್ ವರ್ಲ್ಡ್ ಅದು ಅದು ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ತದೆ. ಸೊ ಎಷ್ಟೇ ನೀವು ಕಷ್ಟಪಟ್ಟರು ಕೂಡ ಅದಕ್ಕೆ ಒಂದು ಫಲ ಇದ್ದೇ ಇರುತ್ತೆ. ಓಕೆ, ಸೊ ತುಂಬಾ ಖುಷಿಯಾಗಿದೆ ಇದೇ ರೀತಿಯಾಗಿ ಮಾತಾಡಬೇಕು. ಓಕೆ ವೀಕ್ಷಕರೇ, ನಿಮ್ ಕೂಡ ಕಾಲ್ ಮಾಡಬಹುದು 0820252300 ಈ ನಂಬರ್ಗೆ. ಅಂಡ್ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಸೊ ಏನೇ ಇರಲಿ ಇನ್ನಷ್ಟು ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಓಕೆ, ಸೊ ವೀಕ್ಷಕರ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಮ್ಮೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಾವಿಷ್ಟು ಮಾತಾಡ್ತಿದ್ವಿ ತನುಶ್ರೀ ಅವ್ರ ಹತ್ರ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡೋದೇ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ಕಾಲ್ ಮಾಡ್ಬೋದು 0820252900. ಆ್ಯಂಡ್ ಕಾಲ್ ಮಾಡಿ ವಿಶ್ ಮಾಡಿ ನಮ್ಮ ತನುಶ್ರೀಗೆ. ಆ್ಯಂಡ್ ಪಾಪ ಫಸ್ಟ್ ಕಾಲರ್ ಕೂಡ ಹೇಳಿದರು ಮಂಗಳೂರು ಆ ಸೈಡ್ ಬನ್ನಿ, ಕ್ಲಾಸ್ ಮಾಡಿ, ಕ್ಲಾಸ್ ಕೊಡಿ ಅಂತ. ತುಂಬ ಖುಷಿಯಾಗುತ್ತೆ ಅದರಲ್ಲಿ, ಯಾಕಂದರೆ ಉಡುಪಿಯಲ್ಲಿ ಒಂದು ಕ್ಲಾಸ್ ಮಾಡ್ತಾರಂತೆ ಗೊತ್ತಿಲ್ಲ, ನಾನಂತೂ ಫಸ್ಟ್ ಸ್ಟೂಡೆಂಟು ಅದರದು. ಓಕೆ, ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಕೂಡ ತನುಶ್ರೀ ಮತ್ತು ಉದಯ್ ಸರ್. ಆ್ಯಂಡ್ ಏನಪ್ಪ ಅಂದರೆ ಈ ತುಂಬ ಮಾತಾಡಬೇಕು ನನಗೆ, ಯಾಕಂದರೆ ಒಂದು ಗಂಟೆಲಿ ತುಂಬ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಈಗ ಸೆಕೆಂಡ್ ಬ್ರೇಕಲ್ಲಿ ಫಸ್ಟ್ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ರೋಹಿದಾಸ್ ನಾಯಕ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಾಪುವಿಂದ. ಓಕೆ, ಕಾಪುವಿಂದ. ಓಕೆ, ಇಲ್ಲಿ ದೈನಿಕ ಪತ್ರಿಕೆ ಎಲ್ಲ ನೋಡಿದೆ, ತನುಶ್ರೀ ವಿಷಯ ಎಲ್ಲ ನೋಡಿದೆ. ಹೌದು, ಈಗ ಸ್ಪಂದನ ಟಿವಿಯಲ್ಲಿ ಕೂಡ ಇದೆ. ನಾನು ನೋಡ್ತಾ ಇದ್ದೆ, ನನಗೆ ಬಹಳ ಖುಷಿ ಆಯ್ತು ಅಲ್ವಾ. ನೋಡಿ, ಯಾವಾಗಲೂ ಮಕ್ಕಳು ಅಂದ್ರೆ ನಮ್ಗೆ ದೇವರ ಸಮಾನ. ಮತ್ತೆ ಈ ಮಗು ಉಂಟಲ್ವಾ, ಅವ್ಳು ಲಕ್ಷ್ಮಿ. ಒಂದು ಹೆಣ್ಣು ಮಗು ಅಂದ್ರೆ ಒಂದು ಮನೆಗೆ ಹೆಣ್ಣು ಮಗು ಅಂದ್ರೆ ಒಂದು ಲಕ್ಷ್ಮಿ. ಅದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಗೆ ಸ್ವಲ್ಪ ಹೆಣ್ಣು ಮಗಳು ಇದ್ದಾರೆ, ಹಾಗಾಗಿ ನಂಗೆ ಮಾಡುವ ಆಸೆ ನೋಡಿ ಬಹಳ ಖುಷಿ ಆಯ್ತು ಅಲ್ವಾ. ಮತ್ತೆಂತ ಉತ್ತರ ಸರ್ ಇದಕ್ಕೆ? ಇದಕ್ಕೆಲ್ಲ ಸರ್ಕಾರದ ಪ್ರೋತ್ಸಾಹನ ಸಿಗ್ಬೇಕು. ಇಂಥ ಇಂಥ ಮಕ್ಕಳು ಎಷ್ಟೋ ತೆರೆ ಮರೆಯಲಿವೆ. ಹೌದೌದು, ಅವರಿಗೆ ಸಹ ಒಂದು ಎಂತಾದ್ರೂ ಸಿಗುವ ಹಾಗೆ ಪ್ರೋತ್ಸಾಹನ ಸರ್ಕಾರದವ್ರು ಕೊಟ್ರೆ ಅವ್ರಿಗೆ ಇನ್ನು ಸಹ ಒಂದು ಇದು ಬರ್ತದೆ, ಉಮೇದು ಬರ್ತದೆ. ಹೌದು, ಏನಾದ್ರೂ ಒಂದು ಬೇರೆ ಸಾಧನೆಗಳನ್ನು ಮಾಡ್ಬೇಕು ಅಂತ. ಹೌದು, ಹಾಗಾಗಿ ನೋಡಿ ಅವರು ಅವರ ತಂದೆ ಎಷ್ಟು ಇದು ಮಾಡಿದಾರೆ ನೋಡಿ. ಅವರು ಹೇಳ್ತಾರೆ ನಾವು ಕಲಿಸದೆ ಅವಳು ಅವಳಷ್ಟಕ್ಕೆ ಅದು ಯೂಟ್ಯೂಬ್ ನಲ್ಲಿ ನೋಡಿ ಅಂತ ಹೇಳುವಾಗ ನಮ್ಗೆ ಬಹಳ ಖುಷಿ ಖುಷಿ ಆಗುತ್ತೆ ಅಲ್ವಾ. ಯಾವಾಗ ನಮ್ಗೆ ಆ ಕಾಪು ಉಂಟಲ್ಲ, ಕಾಪು ಮಾರಿಯಮ್ಮ, ಅವ್ರಿಗೆ ಒಳ್ಳೆ ಒಂದು ಆರೋಗ್ಯ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಕರೆಕ್ಟ್ ಕರೆಕ್ಟ್ ಸರ್. ಇಲ್ಲಿ ತನುಶ್ರೀ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಮಾತಾಡಿ ತನುಶ್ರೀ. ತನುಶ್ರೀ, ಹಾಯ್.
ಎಲ್ಲ ಆಶೀರ್ವಾದ ಉಂಡ್ರಿಕ್ಕೆ ಕಾಪುದ ಅಮ್ಮ ಒಳ್ಳೆ ಕಾಪುದ ಮಾರಿಯಮ್ಮ ಕೂತ್ಕೊಂಡಿರಿಗೆ ವ್ಯಾಪಾರ ಇಲ್ಲ ಆಶೀರ್ವಾದ ಉಂಡು ಇದೆಲ್ಲ ಬಿತ್ತು ಬರೋಡು ಎಲ್ಲ ದೇಶಕ್ಕೂ ಕೀರ್ತಿ ಕಣಯ್ಯರು ಹುಟ್ಟಿಗೆಲ್ಲ ಕೀರ್ತಿ ಕಣಯ್ಯರು ಅವಾಗ ಎಮ್ ಎಲ್ ಎಲ್ಲಿ ಪ್ರಮೋದ್ ಮಧುವರಾಜ್ ಎಲ್ಲ ಬಾರಿ ಇದ್ ಮಾಡ್ತೀರಿ ರೀ ಬೇಸ್ ಮಾಡ್ತೀರ ಅಂದ ಮುಖಾಂತರ ಸರ್ಕಾರ ನೋಡ್ತಾರ ಚಿಕ್ಕು ಲೆಕ್ಕ ಮಾಡ್ಕೊಡಿ ರೀ ತನುಶ್ರೀ ಮಾತಾಡುದು ಸ್ವಲ್ಪ ಕಮ್ಮಿ ಅರೆಗ ಮಸ್ತ್ ಖುಷಿ ಉಂಟು ದಯಪಂಡ ಈತ ಜನ ಸಪೋರ್ಟ್ ಇರುತ್ತೆ ಶೋರ್ ಶೋರ್ ಸರ್ ತಕ್ಕ ಇನ್ಫಾರ್ಮೇಶನ್ ನಮ್ಮ ಆಫೀಸ್ ದಾಖಲೆ ಕೊರ್ಪೇರ ಹೇಳಿದ್ರು ಸರ್ಕಾರದ ಒಂದು ಸಪೋರ್ಟ್ ಇರಬೇಕು ಅಂತ ನೀವೇನು ಹೇಳ್ತೀರಾ ಯಾಕಂದ್ರೆ ಇಷ್ಟು ಸಾಧನೆ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಒಂದು ಕಷ್ಟ ಇರುತ್ತೆ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಸೊ ನಮ್ಮ ಎದುರುಗಡೆ ಈ ಇಂಟರ್ವ್ಯೂ ಮಾಡ್ತೇವೆ ಜನರಿಗೆ ಏನ್ ಅನಿಸ್ತದೆ ಅಂದ್ರೆ ಸಾಧನೆ ಮಾಡಿದ್ರೆ ಕೆಲವರು ಸಿಂಪಲ್ ಆಗಿ ಯೋಚನೆ ಮಾಡ್ತಾರೆ ನೀವ್ ಏನ್ ಹೇಳ್ತೀರಾ ದುಡ್ಡು ಸಿಗುತ್ತೆ ಹಾಗೆ ಹೇಗೆ ಅಂತ ಏನಂತ ಕ್ಲಿಯರ್ ಕಟ್ ಆಗಿ ಹೇಳಿ ಈಗ ಕೆಲವರು ತಿಳ್ಕೊಂಡಿರ್ತಾರೆ ಈಗ ನನ್ನ ಪರಿಚಯ ಇದ್ದವರೇ ತಿಳ್ಕೊಂಡಿರ್ಬೋದು ಉದಾ ಇಷ್ಟೆಲ್ಲ ದುಡಿತಾನೆ ದುಡ್ಡು ಎಂತ ಮಾಡ್ತಾನೆ ಅಂತ ಖಂಡಿತ ನನ್ನಲ್ಲಿ ಎರಡು ಆಪ್ಷನ್ ಇತ್ತು ನನಗೆ ಒಂದು ನಾನು ದುಡಿದ ಹಣದಲ್ಲಿ ಒಂದು ಮನೆ ಕಟ್ಟಿ ಸುಮ್ಮನೆ ಇರುತ್ತೆ ಎರಡು ಆಯ್ಕೆ ಇತ್ತು ನನಗೆ ಒಂದು ನನ್ನ ದುಡಿದ ಹಣದಲ್ಲಿ ನಾನೊಂದು ಮನೆ ಕಟ್ಟಿ ನನ್ನ ಮಕ್ಕಳೊಂದಿಗೆ ಜೀವನ ಸಾಗಿಸೋದು ಇನ್ನೊಂದು ನನ್ನ ಮಗಳಲ್ಲಿರುವ ಪ್ರತಿಭೆಯನ್ನು ಮೇಲೆ ತರಲಿಕ್ಕೆ ಪ್ರಯತ್ನಿಸೋದು ಅದರಲ್ಲಿ ಎಂತ ಬೇಕಂತ ನಾವು ನನ್ನ ಹೆಂಡತಿ ಹತ್ರ ಎಲ್ಲ ಕೂತ್ಕೊಂಡು ಅವಳ ಮೂರು ವರ್ಷ ಪ್ರಾಯದಲ್ಲಿ ನಾವು ಆಲೋಚನೆ ಮಾಡಿತ್ತು ಎಂತ ಮಾಡುದು ಇನ್ನು ಈಗ ಎಲ್ಲರೂ ತಿಳ್ಕೊಂಡ ಹಾಗೆ ಡ್ಯಾನ್ಸ್ ಅಥವಾ ಇದರಲ್ಲಿ ಮುಂದುವರಿಬೇಕಾದ್ರೆ ತುಂಬಾ ಹಣದ ಅವಶ್ಯಕತೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗುದು ಡ್ಯಾನ್ಸ್ ಕಲಿಸೋದು ಒಂದು ರಿಯಾಲಿಟಿ ಶೋಗೆ ಹೋಗುದು ಅಥವಾ ಡ್ಯಾನ್ಸ್ ಕಾರ್ಯಕ್ರಮ ಆಗೋದು ಅವಾಗ ನಾನೆಂತ ಹೇಳಿ ತಿಳ್ಕೊಂಡದ್ದು ಮನೆ ಸ್ವಲ್ಪ ಬಿಟ್ಟಾದ್ರೂ ಕಟ್ಟಬಹುದು ಆದ್ರೆ ಅವಳಲ್ಲಿರುವ ಪ್ರತಿಭೆಗೆ ಮತ್ತೆ ಮೇಲೆ ತರಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಈಗ ಸಹ ಮೊನ್ನೆ ಮಾಡಿದಂತ ಕಾರ್ಯಕ್ರಮಕ್ಕೆ ಕೂಡ ನನ್ನ ಗೆಳೆಯರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸುಮಾರು ಎಲ್ಲರು ತಿಳ್ಕೊಂಡಿದ್ದಾರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಅಂದ್ರೆ ಅವ್ರಿಗೆ ತುಂಬಾ ದುಡ್ಡು ಸಿಕ್ಕಿದೆ ಖಂಡಿತ ಇಲ್ಲ ಅದಕ್ಕೆ ಸುಮಾರು 75,000 to 80,000 ಹಣ ಖರ್ಚಾಗಿದೆ ಅದು ನಮ್ಮ ಕೈಯಲ್ಲಿ ಹಾಕಿ ನಾವು ಮಾಡಿದ್ದೇವೆ ಯಾಕೆ ಹೇಳಿದ್ರೆ ಅವಳಲ್ಲಿ ಪ್ರತಿಭೆ ಇರುವಾಗ ನಾವು ಹಣದ ಮುಖ ನೋಡಿ ಕೂತ್ಕೊಂಡ್ರೆ ಅವಳ ಪ್ರತಿಭೆ ಅವರಿಗೆ ಬರುದಿಲ್ಲ ಅದಕ್ಕೆ ನಾನು ಫಸ್ಟ್ ಇಂದ ಸಹ ತನುಶ್ರೀಗೆ ಡ್ಯಾನ್ಸ್ ತಮಗೆ ಇಲ್ಲಿ ಹೋಗ್ಲಿಕ್ಕೆ ಉಂಟ ಎಷ್ಟು ದೂರ ಕರೆದ್ರೆ ಹೋಗ್ತೇನೆ ಕೆಲವರು ಕರೀತಾರೆ ಸಂಘ ಸಂಸ್ಥೆಯವರು ಕೆಲವರು ಕರೀತಾರೆ ಅವ್ರಿಗೆ ಡ್ಯಾನ್ಸ್ಗೆ ಎಲ್ಲ ಹಣ ಕೊಡುವಾಗ ಕಡಿಮೆ ಮಾಡಿ 1,000 to 2,000 ಕಡಿಮೆ ಮಾಡಿ ನಾವು ಅವಾಗ ದುಡ್ಡು ಕೇಳಿದ್ರೆ ಇವರದ್ದು ಎಂತ ದೊಡ್ಡ ಡ್ಯಾನ್ಸ್ ಆತರ ಮಾತನಾಡ್ತಾರೆ ಅವರಿಗೆ ಡ್ಯಾನ್ಸ್ ಎಲ್ಲ ಬೇಕಾಗ್ತದೆ ಆದ್ರೆ ಅವರಿಗೆ ಅದು ಅಷ್ಟು ಎಣಿಸುದಿಲ್ಲ ನಾವು ಕೊಟ್ಟ ಹಣ ಆ ಮಗುವಿನ ಮುಂದಿನ ಒಂದು ಬೆಳವಣಿಗೆಗೆ ಉಪಯೋಗ ಆಗ್ತದೆ ನಾವು ಹೇಳಿದ್ರೆ ಅವಳ ಡ್ಯಾನ್ಸ್ ಇಂದ ನಮ್ಗೆ ಏನೋ ಆಗ್ಬೇಕಂತಿಲ್ಲ ಈಗ ಒಂದು ಪ್ರೋತ್ಸಾಹ ಮಾಡಿದ್ರೆ ಈಗ ನೋಡಿ ಈಗ ತನುಶ್ರೀ ಹತ್ರ ಇಷ್ಟು ಟ್ಯಾಲೆಂಟ್ ಉಂಟು ಹೇಳಿದ್ರೆ ಇನ್ನು ಎರಡು ದಾಖಲೆಯನ್ನು ಅವಳ ಹತ್ರ ಮಾಡಿಸಬಹುದು ಖಂಡಿತ ಮಾಡಿಸಬಹುದು ಅದಕ್ಕೆ ತುಂಬಾ ಪ್ರಯತ್ನ ಪಡಬೇಕು ನಮ್ಮ ಸಪೋರ್ಟ್ ಬೇಕು ಆರ್ಥಿಕ ಪರಿಸ್ಥಿತಿ ನಮ್ದು ಗಟ್ಟಿರ್ಬೇಕು ಯಾಕಂದ್ರೆ ಅದು ಸುಮ್ಮನೆ ಆಗ್ತದೆ ರೆಕಾರ್ಡ್ ಎಲ್ಲ ಮಾಡಿಸೋದು ಅದರಲ್ಲಿ ಹೆಸರು ತುಂಬಾ ಬರ್ತದೆ ಆದ್ರೆ ನಾನು ಅದ್ರ ಬಗ್ಗೆ ಚಿಂತೆ ಮಾಡುದಿಲ್ಲ ನಾನು ಈಗ ಸಹ ನನ್ನ ಮಗಳ ಪ್ರತಿಭೆ ಹೊರಗೆ ಬರಲಿಕ್ಕೆ ನಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಲಿಕ್ಕೆ ಸರ್ ಈಗ ನೀವು ಏನ್ ವರ್ಕ್ ಮಾಡ್ತಿದ್ರೆ ನಾನು ನಮ್ಗೆ ಗೊತ್ತಿದೆ ಅಂಡ್ ನಾನು ಈಗ ವಿದ್ಯುತ್ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದೇನೆ ಕಾಂಟ್ರಾಕ್ಟ್ ಕೆಲಸ ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ ನಾನು ದುಡಿದ್ರಲ್ಲಿ ನಮ್ಗೆ ಒಳ್ಳೆ ಜೀವನ ಹೋಗ್ತದೆ ಎಂತ ತೊಂದರೆ ಇಲ್ಲ ಆದ್ರೆ ಇಂಥ ವಿಷಯಕ್ಕೆ ಹೋಗುವಾಗ ತುಂಬಾ ದುಡ್ಡು ಬೇಕಾಗ್ತದೆ ಬೇಕಾಗ್ತದೆ ಆವಾಗ ನಾವು ಇಷ್ಟು ಮಾತಾಡಿದ್ರಿ ನಿಮ್ಮ ಒಂದು ನೋವಿನ ಒಂದು ಮಾತು ಅಂತ ಹೇಳ್ಬಹುದು ಯಾಕಂದ್ರೆ ನೋವಲ್ಲ ಆದ್ರೆ ಈಗ ಜನಗಳು ತಿಳ್ಕೊಳ್ಳೋ ರೀತಿ ಯಾಕೆ ಹೇಳಿದ್ರೆ ರೆಕಾರ್ಡ್ ಮಾಡಿದ್ರೆ ಈಗ ಲಕ್ಷಗಟ್ಟಲೆ ಹಣ ಬಂದಂತ ಈಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿ ತುಂಬಾ ದುಡ್ಡು ಬಂತು ಅಂದ್ರೆ ಹೇಗೆಂದ್ರೆ ಮಗಳ್ಡ ಸಹ ದೊಡ್ಡ ಕಾಸು ಮಾಡ್ತಾ ಹಾಗೆ ಪೂರಗೋಡಿ ಪೋಪಿ ಚೆನ್ನ ಹಾಗೆ ಹಾಗೆ ಪೂರಗೋಡಿ ಪೋಪಿ ಎತ್ತು ಕಾಸು ಕೊರ್ದು ಉಪ್ಪಿರು ಖಂಡಿತ ಆ ತರ ಇರುದಿಲ್ಲ ನಾವೊಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಈಗ ಅವಳಿಗೆ ನಾವೊಂದು ಡ್ಯಾನ್ಸ್ ಕಲಿಸುವಾಗ ಅವಳಿಗೆ ಪ್ರತಿಯೊಂದು ಡ್ಯಾನ್ಸ್ಗೆ ಅವಳಿಗೆ ಈಗ ಒಂದು ಕಡೆ ಹೋದಾಗ ಇನ್ನೊಂದು ಕಡೆ ಅದೇ ಡ್ಯಾನ್ಸ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ವಸ್ತು ಡ್ಯಾನ್ಸ್ ಮಾಡ್ಬೇಕು ವಸ್ತು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಡ್ಯಾನ್ಸ್ ಕಲಿಸುವವ್ರ ಹತ್ರ ಹೋಗ್ಬೇಕು ಅದಕ್ಕೆ ಬೇಕಾಗುವಂತ ಕಾಸ್ಟ್ಯೂಮ್ಸ್ ಬೇಕು ಅದಕ್ಕೆ ಬೇಕಾಗುವಂತ ಜುವೆಲ್ಸ್ ಬೇಕು ಎಲ್ಲ ಅವಳಿಗೆ ಸ್ವಂತ ಅಲ್ಲ ನಾವು ಇಷ್ಟು ತನಕ ಅವಳಿಗೆ ಬಾಡಿಗೆದು ಡ್ರೆಸ್ ತಂದು ಡ್ಯಾನ್ಸ್ ಮಾಡಿಸ್ತಿಲ್ಲ ಅವಳಿಗೆ ಸ್ವಂತ ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋಗುದಲ್ಲ ನಿರಂತರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೇವೆ ಓಕೆ ಸರ್ ಈಗ ಒಂದು ಕಾಲರ್ ಇದ್ದಾರೆ ಯಾರಂತ ನೋಡೋಣ ಹಲೋ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸಂದೀಪ್ ಸಂದೀಪ್ ಅಂತ ಸಂದೀಪ್ ಅಂತ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ
ಪಿತ್ರೋಡಿ. ಓಕೆ ಸಂದೀಪ್ ಅವರೇ ಪಿತ್ರೋಡಿಯಿಂದ, ಅಂಡ್ ತನುಶ್ರೀ ಅವರು ಕೂಡ ಪಿತ್ರೋಡಿಯಿಂದ. ಹೇಳಿ ಅವ್ರ ಹತ್ರ ಮಾತಾಡಿ. ಯಾರು ಮಾವ? ಓ ಅಂದೆ ಆಂಚಣ ಪಾತ್ರಲಿ ತನುಶ್ರೀ ಊರಲ್ಲಿ ಪಾತ್ರಲಿ. ಹಲೋ ತನು. ಹಲೋ ಬಕ ಕದಾಲೆಜ್ಜಿ. ಬಕ ದಾಲೆಜ್ಜಿಗೆ ಆರ್ ಬಾರಿ ಖುಷಿ ಇಟ್ಟುಲ್ಲೇರ್ ಅಂಚ ದಾಲೆಜ್ಜಿ ಪಾತ್ರ ಪಾತ್ರ ಮಸ್ತ್ ಪಾತ್ರಲಿ ಏತ್ಲ ಪಾತ್ರಲಿ ಒಂದು ಗಂಟೆ ಕಾರ್ಯಕ್ರಮ. ಮತ್ತೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸಪೋರ್ಟ್ ದಾದ ಪಾತ್ರೆರಡು ಬಂದೇ ಗೊತ್ತಾವ್ನಿ ಜತೆ ತನುಶ್ರೀ ಅಂಚ ಹಾಜರು. ಸೂಪರ್. ಪರಿಶ್ರಮ ಬಿಡೋದ್ರಿ ಅಂದಲ್ಲ ಪೂರಾ ಬೇಲೆ ಭವಿಷ್ಯ ನನ್ನ ಉಜ್ವಲ ಹೆಡ್ಡ ಟ್ಯಾಲೆಂಟ್ ಉಂಡು ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್. ಇರ್ನ ನಿಖಲ್ ನ ಪೂರ ಆಶೀರ್ವಾದ ಉಪ್ಪಾಡು ಅಂದಪ್ಪ. ಅವೇ ಓಕೆ ಸರ್ ಓಕೆ. ಪಾತ್ರ ಪಾತ್ರ ಪಾಪ ಈರ್ ಪಾತ್ರ ಬೇಕಾ ಅಜ್ಜಿ ಪಾತ್ರ. ಹಲೋ ತನುಶ್ರೀ. ನಮ್ಮ ಪಿತ್ರಡಿ ಪುದಾರ್ಗೊಂಡಿ ಮಿತ್ ಬರೋದಿ ಅಂತ. ಓಕೆ ಓಕೆ ಮೇಡಮ್ ಬಾಯ್. ಮಸ್ತ್ ಖುಷಿ ಪಾತ್ರದ ಗ್ಯಾರಂಟಿ ಗ್ಯಾರಂಟಿ ಪತ್ತಾರ ಪೇರ ಅವೇ. ಓಕೆ ಓಕೆ ಮೇಡಮ್ ಖುಷಿ ಅಂಡಿರಡ ಪಾತ್ರದ. ಓಕೆ ಬಾಯ್ 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 ಬಾಯ್. ಸೂಪರ್. ಅಂಡ್ ಫ್ಯಾಮಿಲಿ ದೊಕ್ಕಲು ಪಾತ್ರೀರು ಅಂಡ್ ಮಾಮ್ ಪಾತ್ರೀರು ಅಜ್ಜಿಯರ್ ಪಾತ್ರೀರು ಅಜ್ಜಿ ಪಾತ್ರೀರು. ಸೊ ಆಕ್ಳು ದಾದ ಕೇಂದ್ರದಲ್ಲಿ ದಾಲೆ ಜೀವನ್ ಪರ್ ಅರೆಗೆ ಆಕ್ಳು ದಾದೊಂದು ಏನು ನೋಡಿ ದಾಲೆ ಜಿಂದ ಬಂದಾಗ. ಓಕೆ ಸೊ ದಾಲೆ ಜಿಂದ ಬಂದ್ರೆ ಬಲ್ಲಿ ಖುಷಿ ಇಟ್ಟು ಖುಷಿ ಇಟ್ಟು ಪಾತ್ರ ನೋಡಿ ದಯಪಂಡ ಇರೋ ಸಾಧನೆ ಮಲ್ದರದೆ. ಸೊ ಇಂಚನೆ ಈ ಸಾಧನೆ ಇಡೆಗುಂದತ್ತೆ ಇಂಚನೆ ಮಲ್ತೊಂದು ಇಪ್ಪುಡು ಸಾಧನೆ ಪಂಡ. ಪಾಪ ಇನ್ನ ಪಪ್ಪಮ್ಮ ಮಸ್ತ್ ಸಪೋರ್ಟ್ ಮಲ್ತೊಂದಲ್ಲ ಇರಿಗೆ ಇರಿಗೆ ಎಂಚ ಫೀಲ್ ಆಗೊಂದು ಪಪ್ಪಮ್ಮನ ಬಗ್ಗೆ. ಮಸ್ತ್ ಖುಷಿ ಆಗೊಂದು ಒಡೆ ಪೋಂಡಲ ಪಪ್ಪ ಅಮ್ಮ ಎನ್ನ ಪಿರಾಡೆ ಬರ್ಪೇರತೆ ಎತ್ತು ಪುರ್ತಾಂಡಲ ಮಲ್ಲಿಜ್ಜಿ ಇರ್ನೊಟ್ಟಿಗೆ ಬರ್ಪೆ ಅದೇ ಅಂಚ. ಇರಿಗೆ ಶಾಲೆ ಪೂರ ಭಂಗ ಅಪ್ಜ ಶಾಲೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಲ್ವ ನಿಮ್ಗೆ? ಈಗ ಬೆಳಿಗ್ಗೆ ನಿಮ್ಗೆ 7 ಗಂಟೆ ತನಕ ಇರುತ್ತೆ ಕೆಲವೊಂದ್ಸತಿ ಬೆಳಿಗ್ಗೆ ಆಗತ್ತೆ ಬರುವಾಗ. ಸೊ ಅವಾಗ ಮತ್ತೊಮ್ಮೆ ನಿಮ್ಗೆ ಶಾಲೆ ಹೋಗ್ಬೇಕು ಅವಾಗ ನಿಮ್ಗೆ ಕಷ್ಟ ಆಗಲ್ವ ನಿಮ್ಗೆ? ನಾನು ಕಾರಲ್ಲಿ ಬರುವಾಗೆಲ್ಲ ನಿದ್ದೆ ಮಾಡಿ ನಿದ್ದೆ ಮಾಡುದು. ಓಹ್ ಹಾಗೆ ಟೆಕ್ನಿಕ್ ಅಲ್ವಾ ಕಾರಲ್ಲಿ ಬರುವಾಗ ನಿದ್ದೆ ಮಾಡುದು ಮತ್ತೆ ಮತ್ತೆ ಕ್ಲಾಸಿಗೆ ಹೋಗುದಲ್ವಾ? ಆದ್ರೂ ಕೂಡ ನಿಮ್ಗೆ ಪಾಠ ಕೇಳುವಾಗ ಅಲ್ಲಿ ಸ್ವಲ್ಪ ಮತ್ತೆ ಕಣ್ಣು ಕೂರ್ನು ಅಂಚ ಪ್ರಾಪ್ಜ ಆಗತ್ತ ಹಾಗೆ. ಓಕೆ ಓಕೆ. ಸೊ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ. ಹೆಚ್ ಸಿಸ್ಟರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ ಓಕೆ. ಸೊ ಎಲ್ಲಿ ಎಲ್ಲಿ ಕಲಿತಿದ್ದೀರಾ ನೀವು? ಯಾವ ಸ್ಕೂಲ್? ಸೈನ್ಸ್ ಸಿಸಿಲಿ ಹಿರಿಯ ಪ್ರಾಥಮಿಕ ಶಾಲೆ. ಹೌದಾ? ಓಕೆ. ಈಗ ನಿಮಗೆ ಈಗ ಕೆಲವೊಂದ್ಸತಿ ತುಂಬ ಹೊತ್ತಾಗುತ್ತೆ ಅಂದರೆ ಮಲಗುವಾಗ ಇಲ್ಲದ್ರೆ ಲೇಟ್ ಆಗುತ್ತೆ. ಸೊ ಆವಾಗ ಶಾಲೆ ಹೋಗ್ಬೇಕಾದ್ರೆ ನಿಮಗೆ ಪಾಠ ಜಾಸ್ತಿ ಕೇಳಲಿಕ್ಕೆ ಆಗಲ್ಲ ಕೆಲವೊಮ್ಮೆ. ಈ ಎಕ್ಸಾಮ್ಸ್ ಹತ್ತಿರ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ನಿಮಗೆ ಪಾಠದ ಬಗ್ಗೆ ತುಂಬ ಹೇಳಿಕೊಡ್ತಾರಾ? ಓಕೆ ಓಕೆ ಹೇಳಿಕೊಡ್ತಾರೆ. ಸೊ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ನಿಮಗೆ? ಹೌದಾ? ಓಕೆ. ಒಂದು ಪ್ರಶ್ನೆ ತನುಶ್ರೀ ಅವ್ರ ಹತ್ರ, ಏನಾಗ್ಬೇಕು ನೀವು ಅಂದ್ರೆ ಇನ್ ಫ್ಯೂಚರ್? ಕೆಲವೊಮ್ಮೆ ನಮ್ಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹಾಗೆ ಹೀಗೆ ತುಂಬಾ ಆಸೆ ಇರುತ್ತೆ. ನೀವು ಏನಾಗ್ಬೇಕು? ನಂಗೆ ಎರಡು ಆಗ್ಬೇಕು, ಭರತನಾಟ್ಯ ಟೀಚರ್ ಮತ್ತೆ ಯೋಗ ಟೀಚರ್. ಯಾವ
ಈತ ಯಾವ ಉಂಡತ್ತೆ ಒಂದು ಕರೆಕ್ಟ್ ಉಂಡು ಈತ ಏರಿ ಮೇಲೆ ಪೋನ್ ಉಪ್ಪಿನ ರೋಡ್ ಉಂಡದೆ ಪರ್ಫೆಕ್ಟ್ ರೋಡ್ ಉಂಟು ಬರೋಲ್ಲಿ. ಸೊ ಆಲ್ ದ ಬೆಸ್ಟ್ ಇರೇಗವೇ. ಸೊ ಇಂಚನೆ ಇರೇಗೆ ಒಂದು ಆಸೆ ಉಂಟು ಭರತನಾಟ್ಯಂ ಟೀಚರ್ ಅವಳು ಮಕ್ಕೊಂದು ಯೋಗ ಟೀಚರ್ ಅವಳು ಮಕ್ಕ ಬ್ಯಾತೆ ಕ್ಲಾಸ್ ಟೀಚರ್ ಒಬ್ಬರು ಬಡ್ಚದೆ. ಓಕೆ ಓಕೆ. ಸೊ ಸರ್ ನಿಮ್ಮ ಹತ್ರ ಒಂದು ಪ್ರಶ್ನೆ. ಈಗ ಕೆಲವೊಂದು ಸತಿ ನೀವು ಹೇಳುವ ಹಾಗೆ ಒಂದು ಸ್ವಲ್ಪ ಕಷ್ಟ ಇದೆ ಮನೆ ಸೈಡ್ನಲ್ಲಿ ಕೂಡ ತುಂಬ ಕಷ್ಟ ಇದೆ. ಸೊ ಆವಾಗ ಸ್ವಲ್ಪ ನಿಮಗೆ ಒಂದು ಎಷ್ಟು ಸಪೋರ್ಟ್ ಮಾಡ್ತೀರಾ ಹೌದು ಒಂದು ಪ್ರಶ್ನೆ. ಆದರೆ ಕೆಲವೊಂದು ಸತಿ ಕಷ್ಟ ಆಗುತ್ತೆ ಹಣದ್ದು ಪ್ರಾಬ್ಲಮ್ ಬರುತ್ತೆ. ಸೊ ಕೆಲವೊಮ್ಮೆ ನಿಮಗೆ ಇದು ಬ್ಯಾಡ್ ಇತ್ತು ನಮಗೆ ಆ ಥರ ಫೀಲ್ ಆಗಲ್ವಾ ನಿಮಗೆ ಕೆಲವೊಮ್ಮೆ? ಕೆಲಸ ಅನಿಸ್ತದೆ ಆದರೆ ಅವಳ ಸಾಧನೆ ನೋಡುವಾಗ ಅವಳು ಯಾವತ್ತೂ ಕೂಡ ಅವಳು ಸ್ಟಾರ್ಟ್ ಮಾಡೋದ್ರಿಂದ ಹಿಂದೆ ಬರಲಿಲ್ಲ. ಓಕೆ. ಮತ್ತು ಎಷ್ಟು ದೊಡ್ಡ ಶೋ ಅಲ್ಲಿ ಸೋಲು ಮತ್ತು ಗೆಲುವನ್ನು ಸ್ವೀಕರಿಸುವಂತ ಒಂದು ಮನೋಭಾವ ಅದು ನನಗೆ ಇದು ಎಲ್ಲರಿಗೂ ಕೂಡ ಬೇಕು. ಎಲ್ಲರಿಗೂ ಬೇಕು. ಕಾಂಪೀಟ್ ಮಾಡ್ತಾರೆ ಅವರು ಎಲ್ಲರಿಗೂ ಕೂಡ ಈ ತರ ಬೇಕು ಬೇಕು. ಯಾಕೆ ಹೇಳಿದ್ರೆ ನಾವೇ ಗೆಲ್ಲಬೇಕಂತಲ್ಲ, ಸೋತ್ರು ಸಹ ನಾವು ಯಾಕೆ ಸೋತದ್ದು ನಾವು ಅವಳಿಗೆ ಹೇಳ್ತೇವೆ, ನೀವು ಯಾಕೆ ಸೋತದ್ದು, ನಮಗೆ ಯಾಕೆ ಸೋಲಾಯಿತು, ನಮಗೆ ನಾವು ಅದನ್ನು ವಿಮರ್ಶೆ ಮಾಡಬೇಕು. ಕರೆಕ್ಟ್. ನಾನು ಅವ್ಳಿಗೆ ಹೇಳಿದ್ದೀನಿ ಯಾವತ್ತೂ ಕೂಡ ಅವಳನ್ನು ನಾನು ಅವಳ ತಲೆಗೆ ಕೊಡಲಿಲ್ಲ, ನೀನು ದೊಡ್ಡ ನೀನು ತುಂಬ ಭಿನ್ನ ಆಗಿದೆಯಾ, ಈಗ ನಾವು ಮಜಾ ಟಾಕೀಸ್ ಹೋಗಿದ್ದೇವೆ, ಡ್ಯಾನ್ಸ್ಗೆ ಸೂಪರ್ ಸ್ಟಾರ್ ಹೋಗಿದ್ದೇವೆ, ದೊಡ್ಡ ದೊಡ್ಡ ವೇದಿಕೆಗೆ ನಾವು ಹೋಗಿದ್ದೇವೆ, ಕುಮಟೋತ್ಸವ ಶಿರ್ಸಿ ಉತ್ಸವ ಅಂಥ ಕಾರ್ಯಕ್ರಮ ಹೋಗಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ತನುಶ್ರೀ ಭರತನಾಟ್ಯಕ್ಕೆ ಹೋಗಿದ್ದರಿಂದ ನಮ್ಮ ಉಡುಪಿಯ ಚಂದ್ರಮೌಳೇಶ್ವರ ದೇವಸ್ಥಾನ, ಅನಂತೇಶ್ವರ ದೇವಸ್ಥಾನ, ಉಡುಪಿಯ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ, ಕಡಿಯಾಳಿ ದೇವಸ್ಥಾನ ಅಂಥ ದೇವರ ಸನ್ನಿಧಿಯಲ್ಲಿ ಒಂದು ನೃತ್ಯ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಅವಳ ಗುರುಗಳು ಮಾಡಿಸಿಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಸ್ಟೇಜಲ್ಲಿ ಮಾಡ್ಬೋದು ಆದರೆ ದೇವರ ಸನ್ನಿಧಿಯಲ್ಲಿ ಮಾಡುವಂಥ ಅವಕಾಶ ತುಂಬ ಕಡಿಮೆ ಸಿಗ್ತದೆ. ಅಂಥ ಅವಕಾಶ ಈಗಾಗಲೇ ಅವಳಿಗೆ ಸಿಕ್ಕಿದೆ, ಅದು ನಮಗೆ ಖುಷಿ ಅಲ್ವಾ? ನಮಗೆ ಕೆಲಸ ಎಲ್ಲ ಆಗ್ತದೆ, ಯಾರು ಕರ್ಕೊಂಡು ಹೋಗುದು, ಯಾವಾಗ ಕರ್ಕೊಂಡು ನಮ್ಮ ಹೆಚ್ಚಿನ ಸಮಯ ಅದಕ್ಕೆ ಹೋಗ್ತದೆ. ಆದರೆ ದೇವರ ಸನ್ನಿಧಿಯಲ್ಲಿ ಮಾಡುವಾಗ ದೊಡ್ಡ ವೇದಿಕೆಯಲ್ಲಿ ಹೋಗಿ ಈಗಾಗಲೇ ಅವಳನ್ನು ನಮ್ಮ ಊರಿನ ಪರ ಊರಿನ ಸಂಘ ಸಂಸ್ಥೆಗಳು ಈಗ 19 ಸಂಘ ಸಂಸ್ಥೆಗಳವರನ್ನು ಸನ್ಮಾನ ಮಾಡಿದ್ದಾರೆ ಕರೆದು. ಓಕೆ. ಅದೆಲ್ಲ ನಮಗೆ ಖುಷಿ ಆಗ್ತದೆ, ಯಾಕಂದ್ರೆ ನಮಗೆ ಇನ್ನೂ ಸಾಧನೆ ಮಾಡಲಿಕ್ಕೆ ಒಂದು ಪ್ರೇರಣೆ. ಈಗ ನೋಡಿ ನೀವು ಹೇಳಿದಾಗೇನೆ ನಮ್ಮ ಸಂಘ ಸಂಸ್ಥೆ ಕೂಡ ಸಪೋರ್ಟ್ ಮಾಡಿದ್ರೆ ಆದ್ರೆ ಇನ್ನು ಕೂಡ ಮಾಡ್ಬೇಕು. ಇಂತ ಟ್ಯಾಲೆಂಟ್ಸ್ ತುಂಬಾ ಇದ್ದಾರೆ ನಮ್ಮ ಊರಲ್ಲಿ, ತನುಶ್ರೀ ಹಾಗೇನೆ ತುಂಬಾ ಜನ ಇದ್ದಾರೆ. ಆದ್ರೆ ಯಾಕೆ ಸ್ಟಾಪ್ ಮಾಡುದು ಈ ಒಂದು ಪ್ರಶ್ನೆ. ಅಂದ್ರೆ ನೀವು ಹೇಳಿದಾಗ ಹಣದ ಪ್ರಾಬ್ಲಮ್ ಆಗುತ್ತೆ, ಕರ್ಕೊಂಡು ಹೋಗುದು ಕರ್ಕೊಂಡವ್ರು ಯಾರಿಲ್ಲ, ಸೊ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಕೆಲಸವನ್ನು ಬಿಡ್ಬೇಕಾಗುತ್ತೆ. ಸೊ ಅಂತ ಒಂದು ಪ್ರಶ್ನೆ ಜಾಸ್ತಿ ಬರುತ್ತೆ ನಮ್ಮ ಏನಾದ್ರೂ ಲೀಡ್ ಮಾಡ್ಬೇಕಾದ್ರೆ. ಓಕೆ ಸರ್, ಈಗ ಮತ್ತೊಂದಷ್ಟು ಮಾತಾಡೋಣ, ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋಣ. ಓಕೆ. ಸೊ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡ್ಬೋದು, ನಮ್ಮ ಜೊತೆ ಮಾತಾಡ್ಬೋದು, ತನುಶ್ರೀ ಕೂಡ ಇದ್ದಾರೆ. ಸೊ ಇದೇ ರೀತಿಯಾಗಿ ಮಾತಾಡೋಣ, ಆದ್ರೆ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿದೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ತನುಶ್ರೀ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಆ್ಯಂಡ್ ತುಂಬ ಜನ ಕಾಲ್ ಮಾಡ್ತಾರೆ, ಆ್ಯಂಡ್ ಅದರ ಬಗ್ಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಗೊತ್ತಾಗುತ್ತೆ ತನುಶ್ರೀ ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ ಅಂತ. ಆ್ಯಂಡ್ ಇದೇ ರೀತಿಯಾಗಿ ಸಪೋರ್ಟ್ ಕಂಟಿನ್ಯೂ ಆಗಲಿ. ಓಕೆ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಜನರಿಗೆ ಕೂಡ. ಓಕೆ ಸರ್, ಎರಡು ಒಂಜಿ ಪ್ರಶ್ನೆ ದಯಪಂಡ. ಒಂದು ಸಾಧನೆ ಮಲ್ಪರೇ ಆಗಲಿ, ಒಂದು ಸಪೋರ್ಟ್ ಬೋರ್ಡ್ ಏರಾಳ, ಒಂದು ಸಪೋರ್ಟ್ ಬೋರ್ಡ್ ಖಂಡಿತ ಎರಡು ಒರೆಯಡನೇ ಒಂದು ಪ್ರಶ್ನೆ ಬ್ಯಾತೆ ಆಯ್ತು. ಒಟ್ಟಿಗೆ ಸಪೋರ್ಟ್ ಏರಾಳ ಮಲ್ತೆ ಬೋರ್ಡ್ ಮತ್ತೆ ಯಾರು ನಿಮಗೆ ಸಪೋರ್ಟ್ ಮಾಡಿರೋದು ಈ ಒಂದು? ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಂಪ್ಯೂಟರ್ನ ಬಗ್ಗೆ ನಾಲೆಜ್ ಕಡಿಮೆ. ಓಕೆ. ಇದನ್ನೆಲ್ಲ ಮಾಡಬೇಕಾದ್ರೆ ಕಂಪ್ಯೂಟರ್ ನಾಲೆಜ್ ಬೇಕು ಅವರನ್ನು ಸಂಪರ್ಕಿಸಬೇಕಾದ್ರೆ. ಹೌದು. ಈ ಬಗ್ಗೆ ನನಗೆ ನನ್ನ ಗೆಳೆಯ ಮಲ್ಲೇಶ್ ಕುಮಾರ್ CA ಅವರ ಸಹಕಾರವನ್ನು ಖಂಡಿತ ನಾನು ಇಲ್ಲಿ ನೆನಪಿಸಿಕೊಳ್ತೇನೆ. ಕಳೆದ 3 ತಿಂಗಳಿಂದ ಅವರ ಆಫೀಸ್ಗೆ ನಾನು ಡೈಲಿ ಹೋದಾಗೆ ಹೋಗ್ತಾ ಇದ್ದೇನೆ. ಏನಾಯ್ತು ಮಲ್ಲೇಶ್, ಏನಾಯ್ತು ಮಲ್ಲೇಶ್, ಯಾವಾಗ ಆಗ್ತದೆ, ಎಂತಾಯ್ತು, ಯಾವಾಗ ಬರ್ತದೆ ನಮಗೆ? ಪ್ರತಿ ಸಲ ಹೋಗ್ತಾ ಇದ್ದೆ. ಅವರ ಕೆಲಸದ ಒತ್ತಡದ ನಡುವೆ ಕೂಡ ನನಗೆ ಪ್ರತಿ ದಿವಸ ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಈಗಾಗಿದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಅವರನ್ನು ಮೀಟ್ ಮಾಡಿ ಅವ್ರು ಬರೋದು, ಅವರ ಫ್ಲೈಟ್ ಟಿಕೆಟ್ಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ಮಾಡಿಕೊಟ್ಟದ್ದು ನನ್ನ ಗೆಳೆಯ ಮಲ್ಲೇಶ್. ಮತ್ತು ಇದಕ್ಕೆ
ಈಗ ಎಲ್ಲರನ್ನು ಸಂಪರ್ಕಿಸಬೇಕಾಗ್ತದೆ. ನಮ್ಮ ಸುರಭಿ ಸ್ಟುಡಿಯೋದ ಮಾಲಕರಾದಂತ ರತನ್ ಪಿತ್ರೋಡಿ ಅವರು, ಅವರು ಕೂಡ ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ಮತ್ತೆ ನಮ್ಮ ಉಮೇಶ್ ಕರ್ಕೇರ, ಗಿರಿಸುವರ್ಣ, ಮತ್ತೆ ನಮ್ಮ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ನ ಪ್ರವೀಣ್ ಕುಮಾರ್, ಮತ್ತೆ ಅವರ ತಂಡದ ಸದಸ್ಯರೆಲ್ಲ ನನಗೆ ಇದಕ್ಕೆ ಸಂಪೂರ್ಣ ಸಹಕಾರ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಗುತ್ತಿಗೆದಾರರ ಗೆಳೆಯರು ರವೀಂದ್ರ, ರಾಘವೇಂದ್ರ ಅವರೆಲ್ಲ ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ಈಗ ನಮಗೆ ಇನ್ನೊಬ್ಬರು ನಮ್ಮ ವಸಂತ ಸಾಲೇನ್ ಅಂತ, ಈಗ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅವರು ಮೊನ್ನೆ ಬಂದು ನನಗೆ, ಯಾರು ತುಂಬಾ ಜನ ಬಂದಿದ್ರು, ಆದ್ರೆ ಅವರೊಂದು ಬಂದು ನನಗೆ ಒಂದು ಅಮೌಂಟ್ ಅನ್ನು ಕೊಟ್ರು. ನಾನು ಕೇಳಲಿಲ್ಲ ಅವ್ರ ಹತ್ರ. ಬಂದ ಕೂಡಲೇ ನನಗೆ ಅವರು ಹೇಳಿದ್ರು, ತನುಶ್ರೀಯ ಒಂದು ಸಾಧನೆಗೆ ಇದು ನನ್ನ ಸಣ್ಣ ಒಂದು ನಿಮ್ಗೆ ಗಿಫ್ಟ್ ಅಷ್ಟೇ, ನಿಮ್ಗೆಲ್ಲ ತನುಶ್ರೀಗೆ, ತನುಶ್ರೀಗೆ ಅವಳ ಸಾಧನೆ, ಅದಕ್ಕೋಸ್ಕರ ಆತರ. ಕಾಲರ್ ಇದ್ದಾರೆ, ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ತನುಶ್ರೀ ಕೊಡ್ತಾರೆ. ಓಕೆ, ತನುಶ್ರೀ ಮಾತಾಡ್ತಾರೆ ನೋಡಿ. ಹಲೋ ತನು, ಹಾಯ್. ದೊಡ್ಡಪ್ಪ ಮಾತಾಡ್ರು. ಬಾರಿ ಪಾತಿರ್ಲಿ ಪಾತಿರ್ಲಿ ದೊಡ್ಡಪ್ಪ ಮಾತಾಡ್ಲಿ ಪಾತಿರ್ಲಿ ಜೋರ್ ಪಾತಿರ್ಲಿ. ಹಲೋ ಎಂತಲ್ಲ ಓಕೆ ಮೇಡಮ್, ಥ್ಯಾಂಕ್ಸ್ ಥ್ಯಾಂಕ್ಸ್ ಅವೇ ಓಕೆ. ಆ್ಯಂಡ್ ನಮಗೆ ಕಾಲರ್ ತುಂಬ ಖುಷಿಯಾಗಿದೆ, ಯಾಕಂದರೆ ಮಕ್ಕಳನ್ನು ಒಂದು ದೇವರು ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿಯಾಗಿ ನೀವು ಈಗ ನೀವು ಕೂಡ ನೋಡ್ತಾ ಇದ್ದೀರಾ, ತುಂಬ ಜನ ಕಾಲ್ ಮಾಡ್ತಾರೆ, ಸಪೋರ್ಟ್ ಕೊಡ್ತಾರೆ. ಸೊ ನಿಮಗೂ ಕೂಡ ಒಂದು ಸಾಧನೆ ಮಾಡಬೇಕು, ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಫೀಲ್ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ ಇದ್ದೀರಾ, ಅಂದರೆ ಯಾವ ಟೈಪ್ ಇದು? ಈಗ ಯೋಗ ಆಯಿತು, ಡ್ಯಾನ್ಸಲ್ಲಿ ಅದು ನೀವು ಫೇಮಸ್, ಅದು ಹೇಳಲಿಕ್ಕಿಲ್ಲ. ಅದರಲ್ಲಿ ಏನಾದರೂ ಬೇರೆ ಏನಾದರೂ ಪ್ಲ್ಯಾನ್ಸ್ ಮಾಡ್ತೀರಾ? ಹೌದು, ಯೋಗದಲ್ಲಿ ಎರಡು ವಿಶ್ವ ದಾಖಲೆಯನ್ನು ಮಾಡಬೇಕು, ರಾಜಕ್ಕೊಂದು ರಾಜ್ಯಕ್ಕೊಂದು ಕೀರ್ತಿ ಅಂತ ಇರಬೇಕಂತ ಅಲ್ವಾ? ಓಕೆ. ಇವರ ನಗು ಏನಂದ್ರೆ, ಆ ನಗುವೆ ಒಂದು ಕಾರಣ ಆಗುತ್ತೆ. ಸೊ ಆ ನಗು ಎಲ್ಲಿದ್ದಾನಕ ಅಂದ್ರೆ ಅವರೊಂದು ಒಂದು ಲೆವೆಲ್ಗೆ ತಗೊಂಡು ಹೋಗುದು 100%. ಓಕೆ ಓಕೆ. ಇನ್ನೊಂದು ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ಸರ್ ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಗಿರೀಶ್ ಕೃಷ್ಣ, ಗ್ರಾಮ ಪಂಚಾಯತ್ ಸದಸ್ಯರು. ಓಕೆ ಸರ್, ಹೇಳಿ, ಮಾತಾಡಿ ಸರ್. ತುಂಬಾ ಖುಷಿ ಆಯ್ತು. ಈಗ ನಮ್ಮೊಂದು ರೆಕಾರ್ಡ್ ಮಾಡಿದ್ರು ಜಿಲ್ಲೆಯಲ್ಲಿ, ಜಿಲ್ಲಾಡಳಿತ ಏನಾದ್ರು ಸ್ಪಂದನೆ ಕೊಡಿದ್ರು ಸರ್ ಅವರಿಗೆ? ಕೊಡ್ಬೇಕು ಸರ್, ಅದೇ ನಾವು ಒಂದು ಈ ಒಂದು ಕಾರ್ಯಕ್ರಮದ ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಇಂತ ಮಕ್ಕಳಿಗೆ ಸಪೋರ್ಟ್ ಕೊಡ್ಬೇಕು ಹಾಗೆ. ಹಲೋ ಸರ್. ಹೌದು. ಓಕೆ, ಇಲ್ಲಿ ತನುಶ್ರೀ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಹಲೋ ತನುಶ್ರೀ, ನಮಸ್ತೆ. ನಮಸ್ತೆ. ಗಿರೀಶ್ ಮಾಮ, ನಿಮ್ಮ ಕಾರ್ಯಕ್ರಮ ಲೈವ್ ಆಗಿ ನೋಡಿದೆ ನಾನು. ಹಲೋ ಹಲೋ ಸರ್, ಕೇಳ್ತಿದೆ ಸರ್ ನಿಮ್ಗೆ? ತುಂಬಾ ಸಂತೋಷ ಆಗಿದೆ, ಯಾಕಂದ್ರೆ ನಮ್ಮ ಒಂದು ಚಿತ್ರೋಡಿ ಎಮ್ಮೆ ಕೇಳ್ತುಂಟು. ಓಕೆ ಸರ್, ಮಾತಾಡಿ ಮಾತಾಡಿ ಮಾತಾಡಿ. ಅಲ್ಲ ಪಿತ್ರೋಡಿ ಒಂದು ಹೆಸರು, ಉದ್ಯೋಗ ಗ್ರಾಮಕ್ಕೆ ಒಂದು ಹೆಸರು ತಂದಿದ್ದಾರೆ, ನಮ್ಮಂದ್ರೆ ರಾಜ್ಯ ಮತ್ತೆ ದೇಶದಲ್ಲಿ ಒಂದು ಹೆಸರು ತಂದಿದ್ದಾರೆ. ಹೌದು ಸರ್. ನಿಮ್ಮ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ಬೋದಾ? ಓಕೆ ಓಕೆ, ಯಾಕಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್. ಓಕೆ, ಈಗ ಮಾತಾಡಿ ಸರ್. ನೀವು ಹೇಳಿದ್ರಿ ಸರ್ಕಾರ ಯಾವ ತರ ಸಪೋರ್ಟ್ ಕೊಡ್ತಾ ಇದೆ ಅಂತ. ಇರ್ಲಿಲ್ಲ. ಓಕೆ, ನಾವು ಎಲ್ಲಾ ಕಡೆ ಅವರಿಗೆ ವಿಷಯ ತಿಳಿಸಿ ಬಂದಿದ್ದೀವಿ, ಕಾರ್ಯಕ್ರಮ ಉಂಟು. ಓಕೆ ಓಕೆ ಓಕೆ. ದೇಶಕ್ಕೆ ಒಂದು ಹೆಮ್ಮೆ ವಿಷಯ. ಹೌದು, ಎಲ್ಲ ಪಾಲ್ದಾರ ಆಗ್ಬೇಕಂತ ಹೇಳ, ಯಾರು ಪಾಲ್ದಾರ ಆಗ್ಲಿಲ್ಲ, ಹೆಚ್ಚುವರಿ ಮಂತ್ರಿಗಳು ಬಂದಿದ್ದಾರೆ. ಹೌದು, ತನುಶ್ರೀ ಅವರಿಗೆ ಒಂದು ಸಪೋರ್ಟ್ ಕೊಡ್ಬೇಕು, ಸಂಘ ಸಂಸ್ಥೆ ಆಗ್ಲಿ ಸರ್ಕಾರ ಆಗ್ಲಿ ಎಲ್ಲಾ ಒಂದು ಸಪೋರ್ಟ್ ಕೊಟ್ರೆ ಇನ್ನಷ್ಟು ಸಾಧನೆ ಮಾಡಬಹುದು ಅಂತ. ಹಾಗಾಗಿ ನೋಡೋಣ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಅಲ್ಲಿ ಯಾರಾದ್ರೂ ಒಂದು ಮುಂದೆ ಬರ್ಬೋದು ಅಲ್ವಾ? ನೀವೇ
ದಯವಿಟ್ಟು ನೀವೇ ಚಾನಲ್ ಶೋರ್ ಸರ್ 100% ನಾವು ಮಾಡ್ತೇವೆ. ನೀವು ಅದನ್ನು ಪ್ರತಿಭೆಯನ್ನು ತೋರಿಸಿ ಕರೆಕ್ಟ್ ಅವಳಿಗೆ ಇನ್ನು ಫ್ಯೂಚರ್ಗೆ ಒಂದು ಹಾಗೆ ಹೆಲ್ಪ್ ಆಗುವ ಹಾಗೆ ನೀವು ಮಾಡ್ಬೇಕು ಸರ್. ಕರೆಕ್ಟ್ 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 ಶೋರ್ ಸರ್ 100% ನೀವು ನಿಮ್ಮ ಸಪೋರ್ಟ್ ಇದ್ರೆ ನಾವು ಗ್ಯಾರಂಟಿ ಆಗಿ ಅಲ್ವಾ? ಖಂಡಿತ ಸರ್, ನಾವು ಅವರಿಗೆ ಸಹಕಾರ ಕೊಡ್ತೇವೆ. ಕರೆಕ್ಟ್ ಕರೆಕ್ಟ್ ಸರ್. ನೋಡಿ ನೋಡಿ, ನೀವು ಕೂಡ ಹೇಳಿದ್ರಿ ಅಂಡ್ ಈ ತರ ಸಹಕಾರ ಕೊಟ್ರೆ ನಮ್ಗೆ ಇನ್ನಷ್ಟು ಸಾಧನೆಗಳನ್ನ ಮಾಡಬಹುದು. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಓಕೆ ಸರ್, ಬಾಯ್ 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 ಬಾಯ್. ಎಸ್, ನೋಡಿ ಇದರಲ್ಲಿ ಇವ್ರು ಕೂಡ ಹೇಳೋದು ಅದೇ, ಒಂದು ಸಪೋರ್ಟ್ ಇದ್ರೆ ನಮ್ಗೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಂತ. ಸೊ ತನುಶ್ರೀ ಅವರೇ, ತುಂಬ ಖುಷಿಯಾಗುತ್ತೆ ಅಲ್ವಾ ನಿಮಗೆ? ಒಂದು ಏನು ಮಾತಾಡೋದು ಅಂತ ಗೊತ್ತಾಗಲ್ಲ, ಕಾಲರ್ಸ್ ಅವರು ಹೇಗಿದ್ಯಾ ಅಂತ ಕೇಳಿದರೆ ಅಷ್ಟೇ ಒಂದು ಸಣ್ಣ ಲೈನ್ ಇಟ್ಕೊಂಡು ಅಷ್ಟೇ ಬಂದ್ ಮಾಡ್ತೀರಾ ಮಾತಾಡೋದು ಅಲ್ವಾ? ಆ್ಯಂಡ್ ಈ ಡ್ಯಾನ್ಸಲ್ಲಿ ಡ್ಯಾನ್ಸನ್ನು ಹೇಗೆ ಇದು ಮಾಡ್ತಿದ್ದೀರಾ, ಅಂದರೆ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಡ್ಯಾನ್ಸ್ ಕ್ಲಾಸ್ ಹೋಗ್ತೀರಾ ನೀವು ಹೇಗೆ? ನಾನು ಮೊದಲು 3 ವರ್ಷದಿಂದ ಮಾಸ್ಟರ್ ಡ್ಯಾನ್ಸ್ ಗ್ರೂಪ್ ಹೋಗ್ತಿದ್ದೆ. ಮಾಸ್ಟರ್ ಡ್ಯಾನ್ಸ್ ಗ್ರೂಪ್, ಓಕೆ ಓಕೆ. ಲೋಕೇಶ್ ಸರ್ ಮತ್ತೆ ರೋಷನ್ ಅನ್ನು ಅವರೊಟ್ಟಿಗೆ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತೆ 5 ವರ್ಷದಿಂದ ಗುರುಗಳಾದ ರಾಮಕೃಷ್ಣ ಕೊಡಂಚ ಅವರಿಂದ ಭರತನಾಟ್ಯವನ್ನು ಕಲಿತಿದ್ದೇನೆ. ಮತ್ತೆ ಸುದರ್ಶನ್ ಸರ್ ಅಂತ ಆಟಿಟ್ಯೂಡ್, ಅವರೊಟ್ಟಿಗೆ ಕೂಡ ತುಂಬಾ ಡ್ಯಾನ್ಸ್ ಕಲ್ಸಿದ್ರು ಅವರು. ಮತ್ತೆ ನಾನು ತುಂಬಾ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದೆ. ನಂಗೆ ಅದೊಂದು ಕೇಳಲಿಕ್ಕೆ ಇತ್ತು, ಮಜಾ ಟಾಕೀಸ್ ಅಲ್ಲಿ ನೀವು ಡ್ಯಾನ್ಸ್ ಎಲ್ಲ ಮಾಡಿದ್ರಿ, ಅದು ಹೇಗೆ ಹೇಗೆ ಆಯ್ತು ಸರ್ ಸ್ಟೋರಿ, ಅದು ಹೇಗಾಯ್ತು ಮೇಡಮ್ ಹೇಳಿ? ಅದು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದಿತ್ತು, ಅದನ್ನು ನಾನ್ ಮತ್ತೆ ನನ್ನ ಅಮ್ಮ ನೋಡಿ ಕಲ್ತದ್ದು. ಅಲ್ಲಿಂದ ಒಂದು ಚಾನ್ಸ್ ಆಯ್ತು ಅಲ್ವಾ ಸರ್? ಅದ್ರ ಹೇಗೆ ಒಂದು ಡೀಟೇಲ್ ಆಗಿ ಹೇಳಿ. ಯೂಟ್ಯೂಬ್ ಅಲ್ಲಿ ಒಂದು ರಿಂಗ್ ಹಾಕೊಂಡು ದೀಪ ಇಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡೋದೊಂದು ವಿಡಿಯೋ ನನಗೆ ಬಂದಿತ್ತು. ಓಕೆ, ನಾನು ಮನೆಗೆ ಬಂದವರಿಗೆ ಆ ವಿಡಿಯೋ ತೋರಿಸಿದೆ. ನೋಡಿ ಇಂಥ ಇಂಥ ಡ್ಯಾನ್ಸ್ ಬಂದಿದೆ ನೋಡಿ, ಇದಾದ್ರೂ ಅಂದ್ರೆ ಡ್ಯಾನ್ಸ್ ಡಿಫ್ರೆಂಟ್ ಆಗಿ ಉಂಟು, ಇದನ್ನು ನೀವು ಮಾಡಿ, ಪ್ರಯತ್ನ ಪಡಿ ಇದಕ್ಕೆ, ಇದು ಡ್ಯಾನ್ಸ್ ಮಾಡಿದ್ರೆ ತನುಶ್ರೀ ಲೆವೆಲ್ ಎಲ್ಲಿ ಹೋಗ್ತದೆ ನೋಡಿ ಅಂತ. ಇಬ್ರು ತಾಯಿ ಮತ್ತು ಮಗಳು ಇಬ್ಬರು ಅಟ್ಟು ವಿಡಿಯೋ ನೋಡಿ ನೋಡಿ ಡ್ಯಾನ್ಸ್ ಕಲ್ತರು. ಒಂದೆರಡು ತಿಂಗಳು ಪ್ರಯತ್ನ ಪಟ್ಟಿದ್ದಾರೆ. ಓಕೆ, ಫಸ್ಟ್ ಶೋ ಕೊಟ್ಟದ್ದೆ ಇಷ್ಟು ಫೇಮಸ್ ಆಗಿದೆ ಅದು. ಈವರೆಗೆ ನಾವು ಅದೇ ಒಂದು ಡ್ಯಾನ್ಸ್ಗೆ ನಮಗೆ ಬರ್ತದೆ ಫೋನ್, ತನುಶ್ರೀದೊಂದು ರಿಂಗ್ ಡ್ಯಾನ್ಸ್ ಉಂಟಲ್ಲ ಮಾಡ್ತೀರಾ, ಮಾಡ್ತೀರಾ? ಕಂಟಿನ್ಯೂಸ್ ಆಗಿ 3 ನಿಮಿಷ ಇರ್ತದೆ ರಿಂಗ್, ಮತ್ತೆ ಅದರಲ್ಲಿ ದೀಪ ಎಲ್ಲ ಇಟ್ಕೊಂಡು ಲಾಸ್ಟ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಅದು. ನಮ್ಗೆ ಫೋನ್ ಬರುದೇ ಅದೊಂದು ತನುಶ್ರೀದು ದೀಪದ ಡ್ಯಾನ್ಸ್ ಬೇಕು ಅಲ್ವಾ? ಅದನ್ನ ಅವಳು ಅಂದ್ರೆ ಎಂತಂದ್ರೆ ಅವಳದೊಂದು ಎಷ್ಟು ಮನಸ್ಸಲ್ಲಿ ಉಂಟು ಹೇಳಿದ್ರೆ, ಒಂದು ವಿಡಿಯೋದಲ್ಲಿ ತೋರಿಸಿದ್ರೆ ಅವಳೆ ಕಲಿತಾಳೆ ಡ್ಯಾನ್ಸ್. ಅದನ್ನ ಅದೇ ಕಲ್ತು ಮಜಾ ಟಾಕೀಸ್ ಹೊರಗೆ ಹೋಯ್ತು ಅದು. ಹೌದು, ಆ ಕಾರ್ಯಕ್ರಮ ಹೇಗಾಯ್ತು ಹೇಳಿದ್ರೆ, ಅಲ್ಲಿ ಅವರು ಹೇಳಿದ ಪ್ರಕಾರ ಆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಕೊಟ್ಟ ಕೂಡಲೇ ಅಲ್ಲಿ ಸೃಜನ್ ಲೋಕೇಶ್ ಸರ್, ಲಂಕೇಶ್ ಸರ್, ನಿಮ್ಮ ಮ್ಯೂಸಿಷಿಯನ್, ಆಡಿಯನ್ಸ್ ಎಲ್ಲ ಆ ಡ್ಯಾನ್ಸ್ ದಂಡಿಗೆ ಇಡೀ ಆಡಿಟೋರಿಯಂ ಎದ್ದು ನಿಂತ್ಕೊಂಡು ಅವರು ತಮಗೆ ಚಪ್ಪಾಳೆ ಕೊಟ್ಟರು. ಅದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕೆ ಹೇಳಿದ್ರೆ ಅದನ್ನ ಅವರು ಕಲ್ತು ಮಾಡಿದ್ರು. ಈಗ ಸಹ ಹಾಗೆ ಒಂದು ತೋರಿಸಿದ್ರೆ ಮಾಡುವಷ್ಟು ಅವಳಿಗೆ ಸಾಮರ್ಥ್ಯ ಉಂಟು. ಕರೆಕ್ಟ್ ಕರೆಕ್ಟ್, ಅದು ನಮಗೆ ಖುಷಿ. ಓಕೆ, ಈಗೊಂದು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ 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 ಸರ್, ನಿಮ್ಮ ಹೆಸರು? ಪ್ರಶಾಂತ್ ಕಾಮತ್, ಕುಕ್ಕಿಗಟ್ಟೆ. ಓಕೆ ಪ್ರಶಾಂತ್ ಅಲ್ವಾ? ಓಕೆ, ನಮ್ಮ ತನುಶ್ರೀ ಇದ್ದಾರೆ, ಮಾತಾಡಿ. ಹಲೋ, ಸಂಗ್ರಹಿಸಿದೆ ಆಯ್ತಾ? ಮಜಾ ಟಾಕೀಸ್ ಅಲ್ಲಿ ಕೂಡ ಬಂದಿದ್ರು. ಓಕೆ ಸರ್, ನಿಮ್ಮ ಸಪೋರ್ಟ್ ಇರ್ಲಿ ಇದೇ ರೀತಿ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಶೋರ್ ಸರ್, ಶೋರ್ ಶೋರ್ ಶೋರ್. ಓಕೆ ಸರ್, ಬಾಯ್ ಬಾಯ್. ಓಕೆ, ಸೊ ಉದಯ್ ಸರ್, ಲಾಸ್ಟ್ಗೆ ಏನು ಹೇಳ್ತೀರಾ, ಲಾಸ್ಟ್ಗೆ ಏನು ಹೇಳ್ತೀರಾ? ಅಂತಲ್ಲ, ಈ ಕಾರ್ಯಕ್ರಮ ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೇವೆ ಅದಕ್ಕೆ ಹೇಳಿದ್ದು. ನಮ್ಮ ಉದ್ಯೋಗದ ಜಿತೇಂದ್ರ ಶೆಟ್ಟಿ ಇದ್ದಾರೆ, ಅವರು ಕೂಡ ಹಾಗೆ ತನುಶ್ರೀಯ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿದರೆ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ ತುಂಬ ಜನ ಇದ್ದಾರೆ. ತನುಶ್ರೀಯ ಅಭಿಮಾನಿ, ಅವರು ತನುಶ್ರೀಯ ಪ್ರೋತ್ಸಾಹಕರು, ನಾನು ಅವರಿಗೆ ಅಭಿಮಾನಿ ಅಂತ ಹೇಳೋದಿಲ್ಲ, ಎಲ್ಲ ತನುಶ್ರೀಯ ಇವರು ಪ್ರೋತ್ಸಾಹಕರು, ಅವರೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸಹ ನಾನು ಹೇಳೋದೇನೆಂದರೆ, ನಮ್ಮ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದ ಸಹಕಾರ ಸಿಕ್ಕಿದ್ರೆ ಖಂಡಿತವಾಗಿ ಅವಳ ಹತ್ರ ಇನ್ನೆರಡು ವಿಶ್ವ ದಾಖಲೆಗಳನ್ನು ಮಾಡಿಸ್ತೇನೆ, ಖಂಡಿತ ಅವಳು ಮಾಡ್ತಾಳೆ. ಅದಕ್ಕೆ ಅಲ್ಲ, ನಮಗೆ ಇಲ್ಲದಿದ್ರೆ ಸಹ ನಾನು ಮಾಡಿಸ್ತೇನೆ ಅವಳ ಹತ್ರ ಖಂಡಿತ. ನನ್ನ
ನನ್ನ ಇತಿಮಿತಿ ಒಳಗೆ ಅಂದ್ರೆ ಖಂಡಿತ ಮಾಡಿಸ್ತೇನೆ. ನನಗೆ ಅವಳು ಮಾಡುವಾಗಲೇ ಗೊತ್ತಾಗ್ತದೆ ಅವಳು ಇಂಥದನ್ನು ಮಾಡ್ತಾ ಇದ್ದಾಳೆ, ಅದಕ್ಕೆ ನಾನು ಸಪೋರ್ಟ್ ಮಾಡದಿದ್ರೆ ನಾನು ವೇಸ್ಟ್ ಆಗ್ತದೆ ಖಂಡಿತ. ಅದಕ್ಕೆ ನಾನು ಇನ್ನು ಮುಂದೆ ಸಹ ಖಂಡಿತ ಅವಳ ಹತ್ರ ಸಾಮರ್ಥ್ಯ ಇದೆ, ದೇವರು ಅವಳಿಗೆ ಆ ತರ ಒಂದು ಆಶೀರ್ವಾದ ಮಾಡಿದ್ದಾರೆ, ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನು ಮಾಡಿಸ್ತೇನೆ. ನಾನು ತನುಶ್ರೀ ಅಂತ ಬಾಲ ಪ್ರತಿಭೆಗಳಿಗೆ ಹೇಳುದಿಷ್ಟೇ, ನಿರಂತರವಾದ ಪ್ರಯತ್ನ ಬೇಕು. ನಾವು ಇನ್ನೊಬ್ಬರನ್ನು ನೋಡಿ ಯಾರಾದರೂ ಒಂದು ಒಳ್ಳೇದು ಮಾಡಿದ್ರೆ ಅವ್ರ ಹತ್ರ ಏನು ಒಳ್ಳೇದುಂಟು ಅದನ್ನು ನೋಡಿ ಕಲಿಬೇಕು, ಅದೇ ತನುಶ್ರೀನ ಯಶಸ್ಸಿನ ಗುಟ್ಟು ಖಂಡಿತ. ಯಾಕೇಳಿದ್ರೆ ನಮಗಿಂತ ಒಳ್ಳೇದು ಯಾರು ಮಾಡ್ತಾರೆ ಅವರದ್ದು ನಾವು ಕಲಿಬೇಕು, ಅವಾಗ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅಷ್ಟೇ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ತನುಶ್ರೀ, ನಿಮ್ಮ ಹತ್ರ ಕೂಡ ಅಂಡ್ ಇದೇ ರೀತಿಯಾಗಿ ಸಾಧನೆಗಳನ್ನೆಲ್ಲ ಮಾಡಿ ಅಂಡ್ ನಿಮ್ಗೆ ಆಲ್ ದ ಬೆಸ್ಟ್ ನಿಮ್ಗೆ ಮತ್ತೊಮ್ಮೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ, ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ, ಓಕೆ ನಿಮ್ಮ ಒಂದು ಟೈಮ್ ಕೊಟ್ಟದಕ್ಕೆ. ಓಕೆ, ಸೊ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಅಂಡ್ ತನುಶ್ರೀ ಅವರದ್ದು ಒಂದು ಸಾಧನೆ ಬಗ್ಗೆ ಅಂಡ್ ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕಾದ್ರೆ ಒಂದು ಸರ್ಕಾರದ್ದು ಕೂಡ ಸಪೋರ್ಟ್ ಬೇಕು ಅಂಡ್ ಸಂಘ ಸಂಸ್ಥೆದು ಕೂಡ ಸಪೋರ್ಟ್ ಬೇಕು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಖುಷಿಯಿಂದ ಎಲ್ಲ ಮಾತಾಡಿದ್ರು. ಸೊ ಇದೇ ರೀತಿಯಾಗಿ ಇನ್ನೊಂದು ಏನಾದರೂ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದರೆ ಮತ್ತೊಮ್ಮೆ ನಾವು ತನುಶ್ರೀ ಜೊತೆ ಬರ್ತೇವೆ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್ ಬಾಯ್.